ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟ ನಿಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಯತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೇನ ವಿಚೇಚನೇನ. ಜಯತಿ ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆರ್ಯಾಸ್ತವದ ಸ್ತುತಿಯ ಮೂಲಕ ಲೋಕದಲ್ಲಿ ಸಜ್ಜನರು ಭಗವಂತನ ಪ್ರೀತಿಯನ್ನು ಇನ್ನಷ್ಟು ಹೆಚ್ಚು ಸಂಪಾದಿಸುವುದಕ್ಕಾಗಿ ಬೇಕಾದ ವಿವರವನ್ನು ನಾವು ಮೂರನೇ ಅಧ್ಯಾಯದಲ್ಲಿ ಆರ್ಯಾಸ್ತುತಿಯನ್ನು ನೋಡಿದೆವು. ಮುಂದೆ ಕಂಸನ ಮೂಲಕ ದೇವಕಿಯ ನವಜಾತ ಶಿಶುಗಳ ಹತ್ಯೆ, ಯೋಗಮಾಯೆ ಮೂಲಕ ಏಳನೆಯ ಗರ್ಭವಾದ ಸಂಕರ್ಷಣನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡಿದ್ದು, ಶ್ರೀಕೃಷ್ಣ ಅಲ್ಲಿ ಎಂಟನೆಯ ಗರ್ಭದಲ್ಲಿ ಪ್ರಕಟಗೊಂಡದ್ದು, ನಂದಗೋಪನ ಭವನಕ್ಕೆ ಪ್ರವೇಶಿಸಿದ್ದು, ಅಲ್ಲಿದ್ದ ಹೆಣ್ಣು ಮಗಳನ್ನು ನಂದಗೋಪನ ಕನ್ನಿಯನ್ನು ತಂದು ವಸುದೇವನ ದೇವಕಿಯ ಮಡಿಲಲ್ಲಿ ಇರಿಸಿದ್ದು ಅನ್ನುವ ಇಷ್ಟು ಕಥೆಗಳು ಈ ಮುಂದಿನ ನಾಲ್ಕನೆಯ ಅಧ್ಯಾಯದಲ್ಲಿ ನಿರೂಪಣೆ ಆಗ್ತಾ ಇದೆ. ಅಂದರೆ ನಮಗೆ ಭಾಗವತದಲ್ಲಿ ಇಷ್ಟು ಬಂದಿದೆಯಲ್ವಾ ಅಂತ ಅನಿಸುತ್ತೆ. ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಲ್ಲಿ ವಿಶೇಷ ಅಂಶಗಳನ್ನು ಸೇರಿಸ್ಕೊಂಡೇ ಯಾವಾಗಲೂ ಕೂಡ ವ್ಯಾಸರು ಒಂದು ಕಡೆ ವಿವರಣೆ ಮಾಡಿದರು ಅಂದರೆ ಒಂದೋ ಸಂಕ್ಷೇಪವಾಗಿ ಮಾಡಿರ್ತಾರೆ, ಒಂದೋ ವಿಸ್ತಾರವಾಗಿ ಮಾಡಿರ್ತಾರೆ, ಒಂದೋ ಬಿಟ್ಟು ಹೋದ ಸಂಗತಿಗಳನ್ನು ಮಧ್ಯೆ ಮಧ್ಯೆ ಎಲ್ಲೋ ಒಂದು ಕೆಲವು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಮಾಡಿರ್ತಾರೆ. ವೈಶಂಪಾಯನ ಉವಾಚ ಕೃತೇ ಗರ್ಭವಿಧಾನೇತು ದೇವಕೀ ದೇವತೋಪಮಾನ್ ಜಗ್ರಾಹ ಸಪ್ತಪ್ತಾನ್ ಗರ್ಭಾನ್ ಯಥಾವತ್ ಸಮುದಾಹೃತಾನ್ ಷಡ್ ಗರ್ಭಾನ್ ನಿಸೃತಾನ್ ಕಂಸಾತ್ ಕಂಸಃ ತಾನ್ ಜಘಾನ ಶಿಲಾತಲೆ ಆಪನ್ನಂ ಸಪ್ತಮಂ ಗರ್ಭಂ ಸಾಲಿನಾಯಾತ ರೋಹಿಣೀ ಅರ್ಧರಾತ್ರೇ ಸ್ಥಿತಂ ಗರ್ಭಂ ಪಾತಯಂತೀ ರಜಸ್ವಲ ನಿದ್ರಯಾ ಸಹಸಾವಿಷ್ಟಾ ಪಪಾತ ಧರಣೀತಲೆ ಸಾ ಸ್ವಪ್ನಮಿವಂ ಇತ್ತಂ ದೃಷ್ಟ್ವಾ ಗರ್ಭಂ ನಿಸೃತಮಾತ್ಮನ ಅಪಶ್ಯಂತೀ ಚ ತಂ ಗರ್ಭಂ ಮುಹೂರ್ತಂ ವ್ಯಥಿತಾಭವತ್ ತಾಮಾಹ ನಿದ್ರಾ ಸಂವಿಘ್ನಾ ನೈಷೇ ತಮಸಿ ರೋಹಿಣೀ ರೋಹಿಣೀಮಿವ ಸೋಮಸ್ಯ ವಸುದೇವಸ್ಯ ಧೀಮತ ಕರ್ಷಣೇನಾಸ್ಯ ಗರ್ಭಸ್ಯ ಸ್ವಗರ್ಭೇ ಚಾಹಿತಸ್ಯ ವೈ ಸಂಕರ್ಷಣೋ ನಾಮ ಸುತ ಶುಭೇ ತವ ಭವಿಷ್ಯತಿ ಸಾತಂ ಪುತ್ರಮವಾಪ್ಯೈವಂ ಹೃಷ್ಟಾ ಕಿಂಚಿದ ವಾಂಗ್ಮುಖಿ ವಿವೇಶ ರೋಹಿಣೀ ವೇಶ್ಮ ಸುಪ್ರಭಾ ರೋಹಿಣೀ ಯಥಾ ತಸ್ಯ ಗರ್ಭಸ್ಯ ಮಾರ್ಗೇಣ ಗರ್ಭಮಾಧತ್ತ ದೇವಕಿ ಯದರ್ಥಂ ಸಪ್ತತೇ ಗರ್ಭಾ ಕಂಸೇನ ವಿನಿಪಾತಿತಾ ತಂತು ಗರ್ಭಂ ಪ್ರಯತ್ನೇನ ರರಕ್ಷು ತಸ್ಯ ವಿಷ್ಮಂತ್ರಿಣಃ ಸೋಪ್ಯತ್ರ ಗರ್ಭವಸತೌ ವಸತ್ಯಾತ್ಮೇಚ್ಛಯಾ ಹರಿಃ ಯಶೋದಾಪಿ ಸಮಾದತ್ತ ಗರ್ಭಂ ತದಹರೇವತು ವಿಷ್ಣೋ ಶರೀರಜಾಂ ನಿದ್ರಾಂ ವಿಷ್ಣು ನಿರ್ದೇಶಕಾರಿಣೀ ಗರ್ಭಕಾಲೇ ಸ್ವಸಂಪೂರ್ಣೇ ತ್ವಷ್ಟಮೇ ಮಾಸಿತೇ ಸ್ತ್ರಿಯೌ ದೇವಕೀ ಚ ಯಶೋದಾ ಚ ಸುಶುಭಾ ತೇ ಸಮಂ ತದಾ. ದೇವಕಿ ಗರ್ಭವನ್ನ ದೇವತೋಪಮೆಯಾಗಿ ಪಡೆದಂತೆ ಸಪ್ತತಾನ್ ಗರ್ಭಾನ್, ಹಿಂದೆ ಹೇಳಿದಂತೆ ಆ ಗರ್ಭದ ವ್ಯವಸ್ಥೆಯ ದೃಷ್ಟಿಯಲ್ಲಿ ಕೃಷ್ಣ ನಿದ್ದೆಯಿಂದ ಜೀವವನ್ನು ಎತ್ತಿ ತಂದು ಗರ್ಭದಲ್ಲಿ ಕ್ರಮವಾಗಿ ಇರಿಸಿದ್ದು ಇದೆಲ್ಲ ಹಿಂದೆ ಹೇಳಿದ್ರು. ಆ ರೀತಿ ಆರು ಮೊದಲ ಗರ್ಭವನ್ನು ಕೃಷ್ಣ ಕಂಸ ಹುಟ್ಟಿದೊಡನೆ ಆ ಕಲ್ಲಿಗೆ ಬಡಿದು ಮಕ್ಕಳನ್ನು ಸಂಹಾರ ಮಾಡಿದ್ದಾನೆ. ಏಳನೆಯ ಗರ್ಭ ಸಂಪನ್ನಗೊಂಡಿತು. ಆಕೆಯ ಗರ್ಭದಲ್ಲಿ ಆರು ತಿಂಗಳುಗಳ ಕಾಲ ಉಳಿದಿತ್ತು. ಅದನ್ನು ಏಳನೆಯ ಗರ್ಭವನ್ನು ಯೋಗಮಾಯಿಯನ್ನು ಕೃಷ್ಣ ನಿರೂಪಣೆ ಮಾಡಿದಂತೆ ವರ್ಗಾವಣೆ ಮಾಡಿದ್ದು. ಯೋಗಮಾಯಿಯ ಮೂಲಕ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸಂಕರ್ಷಣನನ್ನು ಸಮ್ಯಕ್ ಕರ್ಷಿತ ಅಂದರೆ ಅವಳು ಕರ್ಷಿತಳಾದ್ಲು ಅಂತಾಗುತ್ತೆ. ಕೃಷ್ಣವತಿ ಅರ್ಧರಾತ್ರದ ಹೊತ್ತಿಗೆ ಈ ಗರ್ಭ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಬಿದ್ದು ಹೋಗಿ ರಜಸ್ವಲೆಯಂತೆ ನೆತ್ತರನ್ನು ಕಳಚಿಕೊಂಡ್ಲು ಅಂತನ್ನುವ ಕಾರಣಕ್ಕಾಗಿ ನಿದ್ದೆಯಿಂದ ಎದ್ದವಳ ಹಾಗೆ ಭೂಮಿಯಲ್ಲಿ ಬಿದ್ದಲು. ಇದು ಏನೋ ಸ್ವಪ್ನವೇ ಆಯಿತು, ನಿಜವಾಗಿ ಗರ್ಭಪಾತ ಆದದ್ದು ಕಾಣಲಿಲ್ಲ, ಆದರೆ ಗರ್ಭಪಾತವಾದಂತೆ ಅವಳಿಗೆ ಅನ್ನಿಸಿತು. ತನ್ನ ದೇಹದಲ್ಲಂತೂ ಆ ಶರೀರದಲ್ಲಿ ಮೊದಲು ಇದ್ದಂತಹ ಗರ್ಭದ ಭಾರ ಇಲ್ಲದೆ ಸ್ವಲ್ಪ ಹೊತ್ತು ಅವಳಿಗೆ ದುಃಖ ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿ, ಯಾಕೆ ಹೀಗಾಯಿತು, ಹೊಟ್ಟೆಯಲ್ಲಿ ಆರು ತಿಂಗಳುಗಳ ಕಾಲ ತುಂಬಿದ್ದ ಗರ್ಭದಲ್ಲಿ ಇದ್ದಕ್ಕಿದ್ದಂತೆ ಹೀಗಾಯಿತಲ್ವಾ ಅಂತ ಅವಳಿಗೆ ಬಹಳ ದುಃಖ ಆಯಿತು. ಅಂದರೆ ಇದೆಲ್ಲ ಯೋಗಮಾಯಿಯ ವ್ಯವಸ್ಥೆ, ಅವಳಿಗೆ ಅರ್ಥ ಆಗಲಿಲ್ಲ, ಗರ್ಭಪಾತ ಆಯಿತು ಅಂತ ಅಂದುಕೊಂಡು ಬಿಟ್ಲು.
ಆಗ ತಾಂ ನಿದ್ರಾ ಆಹ ಆ ನಿದ್ರಾದೇವಿ ಅವಳನ್ನು ಕುರಿತು ಹೇಳ್ತಾಳೆ, ರೋಹಿಣೀಂ ತಮಸಿ ರೋಹಿಣೀಮಿವ ಸೋಮಸ್ಯ ವಸುದೇವಸ್ಯ ಧೀಮತಃ. ವಸುದೇವನಿಗೆ ರಾತ್ರಿಯ ಹೊತ್ತಿನಲ್ಲಿ ಆ ರೋಹಿಣಿಗೆ ರೋಹಿಣಿ ಹತ್ರ ಈ ವಿಷಯ ಮಾತಾಡ್ತಾಳೆ, ರೋಹಿಣಿಗೆ ಕಾಣಿಸಿಕೊಳ್ತಾಳೆ ಯಾರು ಆ ನಿದ್ರಾದೇವಿ ರಾತ್ರಿಯ ಹೊತ್ತಿನಲ್ಲಿ. ತೋರಿ ಯೋಚನೆ ಮಾಡಬೇಡ, ನಿನ್ನ ಹೊಟ್ಟೆಯಲ್ಲಿ ಒಂದು ಗರ್ಭ ನೆಲೆಗೊಳ್ಳಿಕ್ಕಿದೆ, ಅದನ್ನು ನೀನು ಆಕರ್ಷಿತವಾಗಿ ಬಂದದ್ದಾದ್ರಿಂದಾಗಿ, ಸಂಕರ್ಷಣಗೊಂಡು ಬಂದದ್ದಾದ್ರಿಂದಾಗಿ ಅವನಿಗೆ ಸಂಕರ್ಷಣ ಅಂತಾನೆ ಹೆಸರಾಗುತ್ತೆ. ಮುಂದೆ 3 ತಿಂಗಳುಗಳಲ್ಲಿ ಆತ ಹುಟ್ಟಲಿಕ್ಕಿದ್ದಾನೆ, ನೀನು ಆ ಮಗನನ್ನು ಪಡೆದು ಸಂತೋಷ ಪಡ್ತೀನಿ ಅಂತ ಹೇಳಿದಾಗ ಅವಳಿಗೆ ತುಂಬ ಸಂತೋಷ ಆಗುತ್ತೆ, ಜೊತೆಗೆ ನಾಚಿಕೆಯೂ ಆಗುತ್ತೆ. ತಲೆ ತಗ್ಗಿಸಿ ನಿಂತಾಗ ಆ ರೋಹಿಣಿಯ ಗರ್ಭವನ್ನು ಅವಳು ಹೇಳಿದಂತೆ ಪ್ರವೇಶ ಮಾಡಿದೆ, ಗರ್ಭದ ಸತ್ವ ಪ್ರವೇಶ ಮಾಡಿ ಇತ್ತ 8ನೆಯ ಗರ್ಭಕ್ಕೆ ಬೇಕಾದ ಸಿದ್ಧತೆಯನ್ನು ದೇವಕಿಯು ಕೂಡ ಗರ್ಭವನ್ನು ಹೊತ್ತಿದ್ದಾಳೆ. ಈ ಹಿಂದೆ 7 ಗರ್ಭಗಳನ್ನು ಯಾವ ಕಾರಣಕ್ಕಾಗಿ ಪಡೆದು ಅದು ಕಂಸನ ಕೈಗೆ ಸೇರಿ ಕೊನೆಗೆ ಕಂಸನಿಂದ ನಾಶಗೊಂಡಿತ್ತೋ ಅದೇ ಕಂಸನ ನಾಶಕ್ಕಾಗಿ 8ನೆಯ ಗರ್ಭವನ್ನು ಭಗವಂತ ಪ್ರವೇಶ ಮಾಡಿದ್ದಾನೆ. ಮಂತ್ರಿಗಳೆಲ್ಲ ಸ್ವಲ್ಪ ಜಾಗ್ರತೆ ಜಾಸ್ತಿ ಮಾಡಿದ್ದಾರೆ, ಈ ಗರ್ಭ ಎಲ್ಲಿ ಹೀಗೆ ಜಾರಿ ಹೋಗಿ ಏನೇನೋ ಆಗಬಾರ್ದು, ಮಂತ್ರಿಗಳಿಗೆಲ್ಲ ಮೊದಲೇ ಹೇಳಿದ್ದ, ಅವರೆಲ್ಲ ಭಾರಿ ರಕ್ಷಣೆಗೋಸ್ಕರ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡ್ರೆ ಭಗವಂತ ನೀವೇನೋ ಮಾಡ್ಕೊಳ್ಳಿ ನಾನು ನನ್ನ ಕೆಲಸ ಮಾಡ್ತೇನೆ ಅಂತ ಅವನು ಯಥಾಪ್ರಕಾರ ಅದೇ ಗರ್ಭಕ್ಕೆ ಬಂದು ತುಂಬಿಕೊಂಡಿದ್ದಾನೆ. ಯಶೋದೆಯು ಕೂಡ ಅದೇ ಹೊತ್ತಿಗೆ ಅವಳು ಒಂದು ಯಾವ ಹೊತ್ತಿಗೆ ದೇವಕಿ ಹಡಿಯುವುದಕ್ಕೆ ಸಿದ್ಧಳಾಗಿದ್ದಾಳೋ ಅದೇ ಹೊತ್ತಿಗೆ ಅವಳು ಕೂಡ ಗರ್ಭವನ್ನು ಹೊತ್ತಿದ್ದಾಳೆ. ವಿಷ್ಣುವಿನ ಆಜ್ಞೆಯಂತೆ ವಿಷ್ಣುವಿನ ಭಾವದಂತೆ ಹೊರಟು ಬಂದಿದ್ದ ನಿದ್ರಾ ಯೋಗ ಮಾಯ ಅವನ ಆದೇಶವನ್ನು ಚತು ತಪ್ಪದೆ ಮಾಡುವಂಥವಳು. ಯಾರು ಕೃಷ್ಣ ಹೇಳಿದ ಹಾಗೆ ಭಗವಂತ ತಿಳಿಸಿದ ಹಾಗೆ ಯಶೋದೆಯ ಗರ್ಭದಲ್ಲಿ 8ನೆಯ ಮಾಸಕ್ಕೆ ಹೋಗಿ ಅವಳು ಕೂಡ ಸೇರ್ಕೊಂಡಿದ್ದಾಳೆ. ಹೀಗೆ ಯಶೋದ ಮತ್ತು ದೇವಕಿ ಇಬ್ಬರೂ ಕೂಡ ಸಮಕಾಲದಲ್ಲಿ 8ನೆಯ ತಿಂಗಳಿಗೆನೆ ಗರ್ಭವನ್ನ ಹೆತ್ತಿದ್ದಾರೆ. ಯಾಮೇವ ರಜನೀಂ ಕೃಷ್ಣೋ ಜಜ್ಞೆ ವೃಷ್ಣಿಕುಲೋದ್ವಃ ತಾಮೇವ ರಜನೀಂ ಕನ್ಯಾ ಯಶೋದಾ ಪಿಜಾಯತ ನಂದಗೋಪಸ್ಯ ಭಾರ್ಯೈಕಾ ವಸುದೇವಸ್ಯ ಚಾಪರಾ ತುಲ್ಯಕಾಲಂಚ ಗರ್ಭಿಣ್ಯೌ ಯಶೋದಾ ದೇವಕೀ ತಥಾ ದೇವಕ್ಯ ಜನಯದ್ ವಿಷ್ಣುಂ ಯಶೋದಾ ತಾಂಚುದಾರಿಕಾಂ ಮುಹೂರ್ತೇಭಿಜಿತಿ ಪ್ರಾಪ್ತೇ ಸಾರ್ಧರಾತ್ರೇ ವಿಭೂಷಿತೇ ಸಾಗರಾ ಸಮಕಂಪಂತ ತೇಲುಶ್ಚ ಧರಣೀಧರಾಃ ಜಜ್ವಲುಶ್ಚಾಗ್ನಯ ಶಾಂತ ಜಾಯಮಾನೇ ಜನಾರ್ದನೆ ಶಿವಾಚ ಪ್ರವರುವಾತ ಪ್ರಶಾಂತಮಭವದ್ರಜ ಜ್ಯೋತೀಂಶ್ಯತಿ ವ್ಯಕಾಶಂತ ಜಾಯಮಾನೇ ಜನಾರ್ದನೆ ಅಭಿಜಿನ್ನಾಮ ನಕ್ಷತ್ರಂ ಜಾಯತಿ ನಾಮ ಶರ್ವ ಜಯಂತಿ ನಾಮ ಶರ್ವರಿ ಮುಹೂರ್ತೋ ವಿಜಯೋ ನಾಮ ಯತ್ರ ಜಾತೋ ಜನಾರ್ದನ ಅವ್ಯಕ್ತ ಶಾಶ್ವತ ಸೂಕ್ಷ್ಮೋ ಹರಿರ್ನಾರಾಯಣ ಪ್ರಭು ಜಾಯಮಾನೋ ಹಿ ಭಗವಾನ್ ನಯನೈರ್ಮೋಹಯನ್ ಪ್ರಭು ಅನಾಹತಾದೊಂದು ಭಯೋ ಪ್ರಾಣದನ್ನ ದಿವಿ ಸಾಕಾಶಾತ್ ಪುಷ್ಪವೃಷ್ಟಿಂಚ ವವರ್ಷ ತ್ರಿದಿಶೇಶ್ವರ ವಿಹಿಪ್ತವಂತೋ ಮಧುಸೂದನಂ ಮಹರ್ಷಯ ಸಗಂಧರ್ವ ಉಪತಸ್ತುರ್ಸಹ ಸಹಾಪ್ಸರಾಃ ಜಾಯಮಾನೆ ಹೃಷೀಕೇಶೇ ಪ್ರಹಟ್ಟಮಭವಜ್ಜಗತ್ ಇಂದ್ರಶ್ಚ ತೀರ್ಥಶೈಸ್ಸಾರ್ಧಂ ತುಷ್ಟಾವ ಮಧುಸೂದನಂ ವಸುದೇವಶ್ಚ ತಂ ರಾತ್ರೌ ಜಾತಂ ಪುತ್ರ ಮಧುಕ್ಷಜಂ ಶ್ರೀವತ್ಸಲಕ್ಷ್ಮಣಂ ದೃಷ್ಟ್ವಾ ಯುತಂ ದಿವ್ಯೈಷ್ಟಲಕ್ಷಣೈಃ ಉವಾಚ ವಸುದೇವಸ್ತು ರೂಪಂ ಜಂಹರ ವೈ ಪ್ರಭೋ ಭೀತೋಹಂ ವೈ ದೇವಕಂಸಸ್ಯ ತಸ್ಮಾದೇವಂ ಬ್ರವೀಮ್ಯಹಂ ಮಮ ಪುತ್ರಾ ಹತಾಸ್ತೇನ ತವ ಜ್ಯೇಷ್ಠಾಂಬುಜೇಕ್ಷಣ ವೈಶಂಪಾಯನ ಉವಾಚ ವಸುದೇವ ವಚ ಶ್ರುತ್ವಾ ರೂಪಂ ಚಾಹರದ ಚಾಹರದ ಅಚ್ಯುತಃ ಅನುಜ್ಞಾಪ ಪಿತೃತ್ವೇನ ನಂದಗೋಪಗೃಹಂ ನಯ. ಯಾವ ರಾತ್ರಿಯ ಹೊತ್ತಿಗೆ 8ನೆಯ ತಿಂಗಳಿನಲ್ಲಿ ಕೃಷ್ಣ ವೃಷ್ಣಿಕುಲೋದ್ವಹನಾಗಿ ಅವತರಿಸಿದನೋ ಅದೇ ರಾತ್ರಿ ಯಶೋದೆಯ ಮಗಳಾಗಿ ನಿದ್ರಾದೇವಿ ಆ ರಾತ್ರಿಯಲ್ಲಿ ಹುಟ್ಟಿದ್ದಾಳೆ. ನಂದಗೋಪನ ಮಡದಿಯಾದವಳು ಒಬ್ಬಳು ಯಶೋದ, ಅಂತೆಯೇ ವಸುದೇವನ ಮಡದಿಯಾದವಳು ಇನ್ನೊಬ್ಬಳು. ಇಬ್ಬರೂ ಸಮಕಾಲದಲ್ಲಿ ಗರ್ಭಿಣಿಯರಾಗಿ ಯಶೋದ ಮತ್ತು ದೇವಕಿ ಇಬ್ಬರು ಒಂದು ಒಬ್ಬಳು ಹೆಣ್ಣನ್ನು ಒಬ್ಬಳು ಗಂಡನ್ನು ಹೆತ್ತಿದ್ದಾಳೆ. ದೇವಕಿ ಹೆತ್ತದ್ದು ಯಾರನ್ನು ಅಂದರೆ ನೇರ ಜಗತ್ತಿನ ಎಲ್ಲವನ್ನೂ ಪ್ರವೇಶಿಸುವ ವಿಷ್ಣುವನ್ನೇ ಹೆತ್ತಿದ್ದಾಳೆ. ಈ ಕಡೆ ಯಶೋದ
ಮಗಳನ್ನಾಗಿ ವಿಷ್ಣುವಿನ ಅಪೇಕ್ಷೆಯಂತೆ ಯೋಗಮಾಯೆ ಅವತರಿಸಿದ್ದಾಳೆ. ಇದು ರಾತ್ರಿಯ ಹೊತ್ತಿನ ಅಭಿಜಿತ್ ಮುಹೂರ್ತ. ಆ ಮುಹೂರ್ತದಲ್ಲಿ ಕರೆಕ್ಟ್ ಅದು ಮಧ್ಯರಾತ್ರಿ ಅಂದರೆ ಮಧ್ಯರಾತ್ರಿಯೇ ಆ ಹೊತ್ತಿಗೆ ಚಂದ್ರೋದಯ ಆಗುವ ಕಾಲದಲ್ಲಿ ಹುಟ್ಟಿದ್ದಾನೆ. ಅದೇ ಹೊತ್ತಿಗೆ ಸಾಗರದ ಅಲೆಗಳು ಜೋರಾಗಿ ಶಬ್ದವನ್ನು ಮಾಡಿವೆ. ಪರ್ವತಗಳೆಲ್ಲ ಒಂದು ಕ್ಷಣ ನಡುಗಿವೆ. ಅಗ್ನಿಗಳು ಎಲ್ಲೆಲ್ಲೋ ಉರಿಯುತ್ತಾ ಇದ್ದವುಗಳು ಕೆನ್ನಾಲಿಗೆಗಳನ್ನು ಆಕಾಶಕ್ಕೆ ನುಗ್ಗಿಸಿವೆ. ಅಂತೆಯೇ ಗಾಳಿಯು ಕೂಡ ಚೆನ್ನಾಗಿ ಬೀಸಿದೆ. ಹೀಗೆ ಜನಾರ್ದನ ಹುಟ್ಟಿ ಬರುವಾಗ ಎಲ್ಲ ಪ್ರಕೃತಿಯಲ್ಲಿ ಸಂತೋಷಕರವಾದ ದರ್ಶನಗಳು ಉಂಟಾದವು. ಅಷ್ಟೇ ಅಲ್ಲ, ಹೆಣ್ಣು ನರಿಗಳೆಲ್ಲ ಜೋರಾಗಿ ಗಾಳಿಯೆಲ್ಲ ಚೆನ್ನಾಗಿ ಬೀಸಿದ್ದಷ್ಟೇ ಅಲ್ಲ, ಅದು ಬೀಸಿದ ಧೂಳು ಕೂಡ ಆ ಕ್ಷಣದಲ್ಲಿ ಎಲ್ಲ ನೆಲವನ್ನು ಮುಟ್ಟಿದೆ. ಆಕಾಶದಲ್ಲಿದ್ದಂತಹ ಬೆಳಕಿನ ಸಣ್ಣ ಸಣ್ಣ ಪುಂಜಗಳು ಇನ್ನಷ್ಟು ಹೆಚ್ಚು ಫಳಫಳ ಅಂತ ನಿಜವಾಗಿ ಮಿಣುಕು ನಕ್ಷತ್ರಗಳಾಗಿ ಹೆಚ್ಚು ಹೆಚ್ಚು ಬೆಳಕನ್ನು ಚೆಲ್ಲಿವೆ. ಯಾವಾಗ ಜನಾರ್ದನ ಜನಿಸಿದನೋ ಆಗ. ಅಷ್ಟೇ ಅಲ್ಲ, ನಾರಾಯಣ ಅವನು ಯಾರು, ಯಾರಿಗೂ ವ್ಯಕ್ತವಾಗದವನು, ಎಲ್ಲ ಕಾಲದಲ್ಲೂ ಇರುವವನು, ಎಲ್ಲಕ್ಕಿಂತ ಸೂಕ್ಷ್ಮನಾದವನು, ಎಲ್ಲ ಪಾಪಗಳನ್ನು ಕಳೆಯುವವನು, ನೀರಾಯಣನಾಗಿ ನೀರಿನಲ್ಲಿ ವಾಸ ಮಾಡುವವನಾಗಿ ಎಲ್ಲವನ್ನ ನಡೆಸುವ ಪ್ರಭುವಾಗಿ ಹುಟ್ಟುವಾಗ ಕಣ್ಣುಗಳಿಗೆ ಅತ್ಯಂತ ಆನಂದವನ್ನು ನೀಡುವ, ಕಣ್ಣುಗಳನ್ನು ಸೆಳೆದು ನನ್ನತ್ತಲೇ ನೋಡುತ್ತಿರಬೇಕೆನ್ನುವ ರೂಪವನ್ನು ಹೊತ್ತು ನಿಂತವ, ಆಕಾಶದಲ್ಲಿರುವ ದೇವತೆಗಳಿಗೆಲ್ಲ ವಾದ್ಯ ಊದುವುದಕ್ಕೆ ನೆಪವಾದ, ಜೋರಾಗಿ ದುಂದುಭಿಗಳನ್ನು ನುಡಿಸಿದ್ರು, ತಾವು ಹಾಡ್ಲಿಕ್ಕೆ ಶುರು ಮಾಡಿದ್ರು. ಆಕಾಶದಲ್ಲಿ ದೇವತೆಗಳೆಲ್ಲ ಸಂತೋಷವಾದಾಗ ಸಣ್ಣ ಹೂವಿನ ಮಳೆ ಅದು ಮೋಡಗಳ ಸಣ್ಣ ಹನಿಯೂ ಆಗಿರುತ್ತೆ. ಆ ರೀತಿ ಪುಷ್ಪವೃಷ್ಟಿಯಾದವು. ಮಂಗಲಯುಕ್ತವಾದಂತಹ ಸ್ತುತಿಗಳು ಕೇಳಿಸತೊಡಗಿದವು. ಮಾತುಗಳ ಜೊತೆಗೆ ಋಷಿಗಳು ಗಂಧರ್ವರು ಎದ್ದು ನಿಂತು ಕುಣಿಲಿಕ್ಕೆ ಶುರು ಮಾಡಿದರು ಅಪ್ಸರೆಯರ ಜೊತೆಗೆ. ಹೀಗೆ ಭಗವಂತ ಹುಟ್ಟಿ ಬರ್ತಾನೆ ಎಂದಾಗ ಜಗತ್ತೇ ಭುವನೋತ್ಸವೋ ಭೂತ್, ಇಡೀ ಜಗತ್ತಿಗೆ ಉತ್ಸವ ಎನ್ನುವಂತೆ. ಅದಕ್ಕೋಸ್ಕರನೇ ನಾವು ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಉತ್ಸವ ಅಂತ ಅನ್ನುವ ರೀತಿ ಆಚರಣೆ ಮಾಡಬೇಕು ಅಂತ. ಹೀಗೆ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಅವನನ್ನು ತಮ್ಮ ಬಾಯಿ ತುಂಬ ಹೊಗಳಿ ಮಧುಸೂದನ ಬಂದದ್ದಕ್ಕಾಗಿ ಆ ದಿವಸ ಸಂತೋಷಪಟ್ಟರು. ವಸುದೇವನು ಆ ರಾತ್ರಿಯ ಹೊತ್ತು ಕೃಷ್ಣ ಹುಟ್ಟಿದ ರೀತಿಯನ್ನು ಕಂಡ. ಎದೆಯಲ್ಲಿ ಶ್ರೀವತ್ಸ ಲಕ್ಷಣ ಇತ್ತು. ಅದರ ಜೊತೆಗೆ ಇನ್ನೂ ಅನೇಕವಾದ ಮಗು ಈ ರೀತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದಿವ್ಯವಾದ ನಾಲ್ಕು ತೋಳುಗಳಲ್ಲಿ ನಾಲ್ಕು ಬಗೆಯ ಆಯುಧಗಳನ್ನು ಎತ್ತಿ ನೋಡುವಾಗ ಅಳತೆ ಹಾಕಿದರೆ ಹೊಟ್ಟೆಯಲ್ಲಿ ಇದೆ, ಯಾವುದು ತುಂಬಲಿಕ್ಕೆ ಸಾಧ್ಯ ಇಲ್ಲದದು. ಅಂತಹ ದಿವ್ಯವಾದ ಲಕ್ಷಣಗಳನ್ನು ಕಂಡು ವಸುದೇವ, ಓ ದೇವರೇ, ನಿನ್ನ ರೂಪವನ್ನು ಹೀಗೆ ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಕೃಷ್ಣ ಇವನು ಅರ್ಜುನ ಹೇಳ್ತಾನಲ್ಲ, ತದೇವ ಮೇ ದರ್ಶಯತೆ ದೇವರೂಪಂ, ನಿನ್ನ ಹಳೆ ರೂಪ ತೋರಿಸಪ್ಪ, ನಿನ್ನ ಈ ವಿಸ್ತಾರ ರೂಪ ನೋಡ್ಲಿಕ್ಕಾಗಲ್ಲ. ತೇನೈವ ರೂಪೇಣ ಚತುರ್ಭುಜೇನು, ಮೊದಲು ನಿನಗೆ ನನಗೆ ಹೇಗೆ ನಾಲ್ಕು ರೂಪ ಕೈಗಳಲ್ಲಿ ಕಾಣಿಸ್ತಿದ್ಯೋ ಹಾಗೆ ಕಾಣಿಸಿಕೋ ಅಂತ. ಅಂದರೆ ಒಂದು ಸಂಗತಿ ಅರ್ಥ ಆಗುತ್ತೆ, ಅರ್ಜುನನಿಗೆ ಯಾವಾಗಲೂ ಕೃಷ್ಣ ಕಾಣ್ತಾ ಇದ್ದೆ ನಾಲ್ಕು ತೋಳಿನವನಾಗಿ, ದುರ್ಯೋಧನನಿಗೆ ಮಾತ್ರ ಎರಡು ತೋಳಿನವನು, ಯಾಕೆಂದ್ರೆ ಅವನು ಮನುಷ್ಯ ಅಂತ ಕಲ್ಪಿಸಿದ್ದ. ಇವರಿಗೆಲ್ಲ ಇವನು ದೇವರು ಅಂತ ಗೊತ್ತಿತ್ತಾದಿಂದಾಗಿ ಅವರಿಗೆ ನಾಲ್ಕು ತೋಳಿನಲ್ಲಿ ಕಾಣ್ತಿತ್ತು. ಇಲ್ಲಿ ವಸುದೇವ ಹೇಳ್ತಾನೆ, ನಿನ್ನ ಈ ದಿವ್ಯವಾದ ರೂಪವನ್ನು ನೋಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಯೋಚನೆ ಇಷ್ಟೇ, ಕಣ್ಣಿಗೆ ಕುಕ್ಕತ್ತೆ ಅಂತಲ್ಲ, ಕಂಸ ಈ ಹಿಂದಿನ ಏಳು ಗರ್ಭಗಳನ್ನು ನಾಶ ಮಾಡಿದ್ದಾನೆ, ನಿನ್ನ ಮೇಲೂ ಇದೇ ತರದ ಏನಾದರೂ ಪ್ರಯೋಗ ಮಾಡಲಿಕ್ಕೆ ಬಂದಾನು, ಅದರಿಂದಾಗಿ ಓ ಅಂಬುಜೇಕ್ಷಣ, ದಯವಿಟ್ಟು ನಿನ್ನ ರೂಪವನ್ನು ಉಪಸಂಹಾರ ಮಾಡು. ವಸುದೇವನ ಮಾತನ್ನ ಕೇಳಿ ವಶಂಪಾನರು ಹೇಳ್ತಾರೆ, ತಕ್ಷಣವೇ ಅಭಿಜಿತಿ ಅಭಿಜಿನ್ನಾಮ ನಕ್ಷತ್ರಂ ಜಯಂತಿ ನಾಮ ರಾತ್ರಿಯ ಹೊತ್ತು ಚಂದ್ರೋದಯ ಆಗುವುದು. ಆ ಚಂದ್ರೋದಯ ಆಗುವುದು ಎಲ್ಲಿ ಅಂತಂದ್ರೆ, ಪೂರ್ವದಲ್ಲಿ ರೋಹಿಣಿ ಅನ್ನುವಂತಹ ಒಂದು ನಕ್ಷತ್ರದ ಗುಂಪಿದೆ, ಆ ಗುಂಪಿನ ಮಧ್ಯದಲ್ಲಿ ಮೇಲೆ ಬರುವುದು ಅನ್ನುವ ಕ್ಷಣವನ್ನ ಜಯಂತಿ ಅನ್ನುವ ಹೆಸರಿನಲ್ಲಿ ಹೇಳ್ತಾರೆ. ಜಯಂತಿ ಯೋಗ ಅಂತ, ಅದು ಜಯಂತಿ ಅನ್ನೋದು ನಮ್ಗೆ ಇವತ್ತು ಹುಟ್ಟಿದ ದಿನ ಅಂತ ಆ ಅರ್ಥದಲ್ಲಿ ನಾವು ಪ್ರಯೋಗ ಮಾಡ್ತೇವೆ. ಅಂಬೇಡ್ಕರ್ ಜಯಂತಿಯೂ ಆಗುತ್ತೆ, ಗಾಂಧಿ ಜಯಂತಿಯೂ ಆಗುತ್ತೆ. ಪ್ರಸ್ತುತ ಜಯಂತಿ ಅಂತಂದ್ರೆ ಚಂದ್ರ ಪೂರ್ವದ ದಿಕ್ಕಿನಲ್ಲಿ ಉದಿಸುವ ಹೊತ್ತಿಗೆ ನಕ್ಷತ್ರಗಳದ್ದು ಒಂದು ರಾಶಿ ಇದೆ ಆಕಾಶದಲ್ಲಿ. ಪೂರ್ವದಲ್ಲಿ ನಕ್ಷತ್ರ ನಕ್ಷತ್ರದ ಹೇಗಿದೆ ಅಂದ್ರೆ, ಒಂದು ರೋಹಿಣಿಯ ಅಂದ್ರೆ ಶಕಟದ ಯೋಗದಲ್ಲಿ ಇದೆ. ಶಕಟ ಅಂದ್ರೆ ಒಂದು ಬಂಡಿಯ ಆಕೃತಿಯಲ್ಲಿ ಇದೆ, ಒಂದು ಬಂಡಿಯಲ್ಲಿ ಜೋಡಿಸಿದ್ರೆ ಹೇಗಿದೆ ಹಾಗಿದೆ. ಅದರ ಮಧ್ಯದಲ್ಲಿ ಚಂದ್ರ ಮೇಲೆ ಬರ್ತಾನೆ ಈ ಸಂದರ್ಭದಲ್ಲಿ. ಆ ಮಧ್ಯದಲ್ಲಿ ಬರುವುದನ್ನೇ ಜ್ಯೋತಿಷದಲ್ಲಿ ರೋಹಿಣಿ ಶಕಟ ಯೋಗ ಅಂತ ಕರೀತಾರೆ ಅದನ್ನ. ಆ ರೋಹಿಣಿ ಶಕಟ ಯೋಗ ಅನ್ನೋದು ಅಭಿಜಿತ್ ಅಂದ್ರೆ ಚಂದ್ರ ಉದಯದ ಮತ್ತು ಅದು ಪೂರ್ವದಲ್ಲಿ ಇಡೀ ರಾತ್ರಿ ಅರ್ಧ ಭಾಗ ಇರುತ್ತೆ, ಉದಯ ಆದ್ಮೇಲೆ ಅರ್ಧ ಭಾಗ ರಾತ್ರಿ ಉಳಿದಿರುತ್ತೆ, ಅದನ್ನ ಅಭಿಜಿತ್ ಅಂತ ಕರೀತಾರೆ. ಅಂತಹ ರಾತ್ರಿ
ಜಯಂತಿ ಅನ್ನುವ ಯೋಗ ಅದು. ಜಯಂತಿ ಅನ್ನುವಂತಹ ಯೋಗದಲ್ಲಿ ಆ ಮುಹೂರ್ತ ಅದು, ಅದರ ಮುಹೂರ್ತಕ್ಕೆ ಹೆಸರು 48 ನಿಮಿಷದ್ದು, ಅದಕ್ಕೆ ವಿಜಯ ಅಂತ. ಯೋಗ ಜಯಂತಿ, ಮುಹೂರ್ತ ವಿಜಯ ಅಂದ್ರೆ ಇದೆಲ್ಲವೂ ಎತ್ತರ ಪಾರ್ಥೋ ಧನುರ್ಧರ ತತ್ರೇ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಮತಿರ್ಮಮ. ಅಂತಹ ವಿಜಯದ ಮುಹೂರ್ತದಲ್ಲಿ ಕೃಷ್ಣ ಅವತರಿಸಿ ಬಂದ ಅಂತ ಆಚಾರ್ಯರು ಈ ಕಾರಣಕ್ಕೋಸ್ಕರನೇ ಇದನ್ನು ಇಷ್ಟು ಮಹತ್ವ ಕೊಟ್ಟು ಜಯಂತಿ ನಿರ್ಣಯ ಅಂತಾನೆ ಒಂದು ಕೃತಿಯನ್ನ ಮಾಡಿ ಆ ಮೂಲಕ ಅದನ್ನು ಆಚರಣೆ ಹೇಗೆ ಮಾಡಬೇಕು, 5 ಕಾಲದಲ್ಲಿ ನಾವು ಜಪಿಸಬೇಕಾದ ಮಂತ್ರಗಳು ಯಾವುದು, ಸ್ನಾನ ಕಾಲದಲ್ಲಿ ಬೆಳಗ್ಗೆ ಪೂಜೆ ಮಾಡುವ ಹೊತ್ತಿಗೆ, ಆಮೇಲೆ ಅರ್ಘ್ಯ ಕೊಡುವ ಹೊತ್ತಿಗೆ, ರಾತ್ರಿ ಮಲಗುವ ಹೊತ್ತಿಗೆ, ಮರುದಿವಸ ಮತ್ತೆ ಪಾರಣೆ ಮಾಡುವ ಹೊತ್ತಿಗೆ, ಈಗ 5 ಕಾಲದಲ್ಲಿ 5 ಮಂತ್ರಗಳನ್ನು ಏನು ಹೇಳಬೇಕು ಅಂತ ಹೇಳಿದ್ದಾರೆ. ನಾವು ಇದ್ಯಾವುದು ಗೊತ್ತಿಲ್ಲದೆ ಸಿಸರಿಯನ್ ಮಾಡಿ 8 ಮ್ಯಾಚ್ ಇದ್ದ ದಿವಸ 12 ಕೂತಿರ್ತೇವೆ. ಆ ದಿವಸ 7:30 ಕೃಷ್ಣನನ್ನು ತಂದು ಪೂಜೆ ಮಾಡಿ ಕೃಷ್ಣ ಅರ್ಪಣೆ ಬಿಟ್ಟು ತಿಂದು ಮಲಗಿ ಆಯ್ತು. ಬೆಳಗ್ಗೆ ದಿವಸ ಮತ್ತೆ ಉತ್ಸವ ಎಲ್ಲೇ ಆದ್ರೂ ಇದ್ರೆ ಅಲ್ಲಿಗೆ ಹೋದ್ರೆ ಆಯ್ತು ಅಂತ. ಆದ್ರೆ ತುಂಬಾ ನಮ್ಮ ಕಾಲಕ್ಕೆ ಅತ್ಯಂತ ಹತ್ತಿರದಲ್ಲಿ ಸಿಗುವ ಕಾಲವನ್ನ ಉಳಿದದ್ದೆಲ್ಲದೂ ಕೂಡ ಏನಾಗಿದೆ ಅಂದ್ರೆ ಈಗ ರಾಮನವಮಿ, ಅಲ್ಲೆಲ್ಲ ತಿಥಿ ನಕ್ಷತ್ರ ಸ್ಪಷ್ಟವಾಗಿ ಜೋಡಿಸುವಾಗಿ ಪುನರ್ವಸು ಅಂತ ನೋಡ್ಲಿಕ್ಕೆ ಬರಲ್ಲ. ಆದ್ರೆ ಯುಗದಲ್ಲಿ 5,000 ಹಿಂದೆ ನಡೆದದ್ದಾದ್ರಿಂದ ಅದಕ್ಕೊಂದು ಚಂದದ ಗಳಿಗೆ ಇವತ್ತಿಗೂ ಸಂಸ್ಕಾರ ರೂಪದಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದರಿಂದಾಗಿ ಅದನ್ನ ಆಚಾರ್ಯರು ಮಾಡಬೇಕು. ಅವತಾರದಿಂದಲೂ ಹತ್ತಿರದವನು, ಜೊತೆಗೆ ನಕ್ಷತ್ರದ ಮೂಲಕವೂ ನಮ್ಮನ್ನ ಆಚರಣೆ. ಈಗ ಅದೇ ನಮ್ಮ ನಕ್ಷತ್ರ, ನಮ್ಮ ಜನ್ಮ ಆಚರಣೆ ಮಾಡುವಾಗ ನಕ್ಷತ್ರ ಮಾಡಬೇಕು. ತುಂಬಾ ಹಿಂದೆ ಹೋದ ಹಾಗೆ ಆ ನಕ್ಷತ್ರಗಳೆಲ್ಲ ಕೂಡುದು, ಕಾಲ ವ್ಯತ್ಯಾಸ ಆಗುತ್ತೆ. ಅಂದಾಗ ಅದನ್ನು ತಿಥಿಗೆ ಮಾಡುದು. ಅದ್ರ ವಸ್ತುತಃ ಜನ್ಮ ನಕ್ಷತ್ರ ಪುಣ್ಯತಿಥಿ, ಇದೆರಡು ವ್ಯತ್ಯಾಸ ಗೊತ್ತಿದ್ದು ಎಲ್ಲ ಎಲ್ಟಾ ಬಲ್ಟಾ ಮಾಡ್ಬಿಡ್ತಾರೆ ಅಷ್ಟೇ. ಮಾಡ್ತಾರೆ, ನಕ್ಷತ್ರ ನೋಡುವುದು ಹೆಚ್ಚು ಸರಿ. ಮತ್ತೆ ಗೊತ್ತಿಲ್ಲ ಅಂದಾಗ, ಮಾಡ್ಲಿಕ್ಕೆ ಗೊತ್ತಾಗಲ್ಲ ಅಂದಾಗ ಇದು ಸುಲಭದ ದಾರಿ. ಯಾಕಂದ್ರೆ ಅದು ಸುಲಭದಲ್ಲಿ ಸಿಗಲ್ಲ ಪಕ್ಕ, ಅದಕ್ಕೆ ಮಾಸ ನೋಡಬೇಕು. ಅಂದ್ರೆ ಸೌರ ಮಾಸ ನೋಡಿದಾಗ ಮಾತ್ರ ಆ ನಕ್ಷತ್ರ ಸಿಗುತ್ತೆ, ಆ ದಿವಸಕ್ಕೆ ಸಿಗುತ್ತೆ ಅದು ದಿವಸ. ಈಗ ಇದು ನಮ್ಗೆ ಕೆಲವೊಂದ್ಸರ್ತಿ ಶ್ರಾವಣದಲ್ಲಿ ಬರುತ್ತೆ, ಕೆಲವೊಮ್ಮೆ ಭಾದ್ರಪದಲ್ಲಿ ಬರುತ್ತೆ, ಅದು ಏನು ಅಂತಾನೆ ಗೊತ್ತಾಗಲ್ಲ. ಆಚಾರ್ಯರು ಯೋಗಕ್ಕೆ ಒತ್ತು ಕೊಡುವುದಕ್ಕೋಸ್ಕರ ಜಯಂತಿ ನಿರ್ಣಯ ಅಂತ ಹೆಸರು ಕೊಟ್ಟರು. ಅಷ್ಟಮಿ ಮುಖ್ಯ ಅಲ್ಲ, ಜಯಂತಿ ಅನ್ನೋ ಯೋಗ ಮುಖ್ಯ. ಆ ಜಯಂತಿ ಸೂರ್ಯೋದಯದ ಕಾಲದಲ್ಲಿ ನಕ್ಷತ್ರ ಯಾವ್ದಿರುತ್ತೋ ಅವತ್ತಿಗೆ ಆ ತಿಥಿ ಬರುತ್ತೆ. ಆ ತಿಥಿ ಯಾವ್ದಿರುತ್ತೋ ಅವತ್ತು ನಕ್ಷತ್ರ ಯಾವ ಹೊತ್ತಿಗಾದ್ರೂ ಸಿಕ್ಕಿದ್ರೆ, ರಾತ್ರಿ ಸಿಕ್ಕಿದ್ರೆ ತುಂಬಾ ಉತ್ತಮ. ಅದರಲ್ಲಿ ತುಂಬಾ ಚರ್ಚೆಗಳಿವೆ. ಅಂದ್ರೆ ತಿಥಿ ನಕ್ಷತ್ರ, ತಿಥಿ ಅನ್ನೋದು ಅವತ್ತು ಬೆಳಿಗ್ಗೆ ಸೂರ್ಯೋದಯಕ್ಕೆ ಯಾವ್ದಿದೆಯೋ ಅದು, ನಕ್ಷತ್ರ ಅನ್ನೋದು ಆ ಹೊತ್ತಿಗೆ ಬರುತ್ತೆ. ಬೆಳಿಗ್ಗೆ ಬಂದ್ರೆ ಉತ್ತಮ, ಬರಲಿಲ್ಲ ಅಂದ್ರೂ ಅದು ರಾತ್ರಿ ಹೊತ್ತಿಗೆ ಆ ಹೊತ್ತಿಗೆ ಸಿಕ್ಕಿದ್ರೆ ವಿಶೇಷ. ಕೆಲವೊಮ್ಮೆ ಸಿಗಲ್ಲ, ಬೆಳಿಗ್ಗೆ ತಿಥಿ ಆಗಿರುತ್ತೆ, ರಾತ್ರಿ ನಕ್ಷತ್ರ ಸಿಗುತ್ತೆ. ಕೆಲವೊಂದ್ಸರ್ತಿ ಮರುದಿವಸ ಮರುದಿವಸದ ಬೆಳಿಗ್ಗೆಗೂ ಅಷ್ಟಮಿ ಇಲ್ಲ, ಹಿಂದಿನ ದಿವಸದ ಬೆಳಿಗ್ಗೆಗೂ ಅಷ್ಟಮಿ ಇಲ್ಲ, ಆದ್ರೆ ಮಧ್ಯರಾತ್ರಿಗೆ 2 ಒಟ್ಟಿಗೆ ಸಿಗುತ್ತೆ. ಆ ಸಂದರ್ಭ ಅಂದ್ರೆ ಅದು ಕೊನೆಯದದು, ಅದು ಇದು ಯಾವುದು ಇಲ್ಲ ಅಂತಂದಾಗ ಕೊನೆಯ ಅವಕಾಶ. ಅದು ಬರುದು 2048 ಬರುತ್ತೆ. ಹಾಗೊಂದು ಆ ತರ ಹಿಂದಿನ ದಿವಸವೂ ನಕ್ಷತ್ರ ತಿಥಿ ಸಿಗುದಿಲ್ಲ, ಮರುದಿವಸವೂ ತಿಥಿ ಸೂರ್ಯೋದಯಕ್ಕೆ ಮುಗಿದೋಗಿರುತ್ತೆ. ಅಂದ್ರೆ ಕೆಲವೊಂದ್ ಸರ್ತಿ 53-54 ಗಳಿಗೆ ಮಾತ್ರ ಇದ್ರೆ, ಸೂರ್ಯೋದಯ ಆದ್ಮೇಲೆ ಶುರುವಾದ್ರೆ ಸೂರ್ಯೋದಯದ ಮರುದಿವಸದ ಮೊದಲೇ ಮುಗಿದೋಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ರೋಹಿಣಿ ಎಲ್ಲಿ ಸಿಗುತ್ತೆ ಅಲ್ಲಿ ಆ ದಿವಸದ ಆಚರಣೆ ಮಾಡುವುದು ಅಂತ ಇಷ್ಟು ಕ್ರಮ. ಹೀಗೆ ಬಹಳ ಬಹಳ ಫಲ ಹೇಳಿದ್ದಾರೆ. ಒಂದೆರಡು ಕಡೆ ಅಲ್ಲ, ಪುರಾಣಗಳಲ್ಲಿ ವೇದವ್ಯಾಸರಿಗೆ ಬಾಯಿ ಬಿಟ್ಟು 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 ಹೇಳಿದ್ದಾರೆ. ಭವಿಷ್ಯ ಪುರಾಣದಲ್ಲಿ ಎಲ್ಲ ಕಡೆಯಲ್ಲಿ ಸಾಮಾನ್ಯ ವ್ರತಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ, ವ್ರತದ ಬಗ್ಗೆ ಅವ್ರು ಕಮ್ಮಿ ಮಾಡುವುದಂತಿಲ್ಲ. ಆದ್ರೆ ಕೃಷ್ಣಾಷ್ಟಮಿಯ ಬಗ್ಗೆ ಒತ್ತು ಕೊಟ್ಟಷ್ಟು ಬೇರೆ ಯಾವುದಕ್ಕೂ ಅಷ್ಟು ಒತ್ತು ಕೊಡ್ಲಿಲ್ಲ. ಅದರಿಂದಾಗಿ ಅದನ್ನ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೇವೋ ಅಷ್ಟು ನಮಗೆ ಭಗವಂತನ ಪ್ರೀತಿ ಸಂಪಾದನೆ ಆಗುತ್ತೆ. ಅದರಲ್ಲಿ ಒಂದು ತಪ್ಪಿಸಿ ನ್ಯಾಯಯುತವಾಗಿ ಮಾಡಬೇಕಾದ ಕಾಲ ಮಾಡದೇ ಇದ್ರೆ 10 ಜನ್ಮಗಳಲ್ಲಿ ಮಾಡಿದ ಅಷ್ಟೂ ಪುಣ್ಯ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಕಾಲವನ್ನು ಅಷ್ಟು ಗಮನ ಇಟ್ಟು ಆಚರಣೆ ಮಾಡಬೇಕು ಅಂತ ಒತ್ತು ಕೊಟ್ಟು ಹೇಳುದು. ಭೀತೋಹಂ ದೇವ ಕಂಸಸ್ಯ, ಕಂಸನ ಭೀತಿಯಿಂದ ಭಯದಿಂದ ನಾನು ಹೀಗೆ ಹೇಳ್ತಾ ಇದ್ದೇನೆ, ಹಿಂದಿನ 7 ಮಕ್ಕಳನ್ನ ಕಳೆದುಕೊಂಡಿದ್ದೇನೆ ಅಂಬುಜೇ ಕ್ಷಣ ಅಂತ ಬೇಸರ ಪಟ್ಟುಕೊಂಡಾಗ ವೈಶಂಪಾಯನರು ಹೇಳ್ತಾರೆ, ವಸುದೇವನ ಈ ಮಾತು ಕೇಳಿ ಭಗವಂತನು ಕೂಡ ತಕ್ಷಣದಲ್ಲೇ ಅವನ ಅಪೇಕ್ಷೆಯಂತೆ ಈ ಬೆಳಕು ಈ ವ್ಯಾಪ್ತಿ ಇದನ್ನೆಲ್ಲ ನೋಡಿದಾಗ ಅವನು ಎಚ್ಚರಗೊಂಡು ಬಂದು ಇನ್ನೇನೋ ಕಿರಿಕಿರಿ ಮಾಡಿ ತೊಂದರೆ ಮಾಡುವುದು ಬೇಡ ಅಂತ ಅಹರತ್ ತನ್ನ ರೂಪವನ್ನ ಮರಳಿ ಸಣ್ಣ ಮಗುವಿನಂತೆ ಆ ತಾಯಿಯ ತೊಡೆಯಲ್ಲಿ ಮಲಗಿದ್ದಾನೆ. ತಂದೆಗೆ ಹೇಳಿದ, ನನ್ನನ್ನ ನಂದಗೋಪನ ಮನೆಗೆ ಕರೆದೊಯ್ಯು, ನಾನು ಅಲ್ಲಿಗೆ ಹೋಗಬೇಕಾಗಿದೆ. ವಸುದೇವಸ್ತು ಸಂಗ್ರಹ್ಯ ದಾರಕಂ ಕ್ಷಿಪ್ರಮೇವಚ್ಚ ಯಶೋದಾಯ ಗೃಹಂ ರಾತ್ರೋ ವಿವೇಶ ಸುತವತ್ಸಲ
ಯಶೋದಾಯಾಸ್ತ್ವಜಾತ ಅವಿಜ್ಞಾತಃ ತತ್ರ ನಿಕ್ಷಿಪ್ಯ ದಾರಕಂ ಪ್ರಗೃಹ್ಯ ದಾರಿಕಾಂ ಚೈವ ದೇವಕೀ ಶಯನೇ ನ್ಯಸತ್ ಪರಿವರ್ತೇ ಕೃತೇ ತಾಭ್ಯಾಂ ಗರ್ಭಾಭ್ಯಾಂ ಭಯ ವಿಹ್ವಲಃ ವಸುದೇವ ಕೃತಾರ್ಥೋ ವೈ ನಿರ್ಜಗಾಮನಿವೇಶನಾತ್ ಉಗ್ರಸೇನ ಸುತಾಯಾಥ ಹಂಸಾಯಾನಕ ದುಂದುಭಿ ನಿವೇದಯಾಮಾಸ ತತಾಂ ತದಾ ತಾಂ ಕನ್ಯಾಂ ವರವರ ವರ ವರ್ಣಿನೀಂ ತಾಂ ಕನ್ಯಾಂ ವರವರ್ಣಿನೀಂ ತಚ್ಛ್ರುತ್ವಾ ತ್ವರಿತಃ ಕಂಸೋ ರಕ್ಷಿಭಿಃ ಸಹ ವೇಗಿಭಿಃ ಆಜಗಾಮ ಗೃಹದ್ವಾರಂ ವಸುದೇವಸ್ಯ ವೀರ್ಯವಾನ್ ತತತ್ರ ತ್ವರಿತಂ ದ್ವಾರಿ ಕಿಂ ಜಾತಮಿತಿ ಕ್ಷಾಬ್ರವೀತ್ ದಯಿತಾಂ ಶೀಘ್ರಮಿತ್ಯೇವಂ ವಾಗ್ಭಿಃ ಸಮಭಿರ್ಜಯತ್ ತತೋ ಹಾಹಾ ಕೃತಾ ಸರ್ವಾ ದೇವಕೀ ಭವನೇ ಸ್ತ್ರಿಯಃ ಉವಾಚ ದೇವಕೀ ದೀನಾ ಭಾಷ್ಪಗದ್ಗದಯಾ ಗಿರಾ ದಾರಿಕಾ ತು ಪ್ರಜಾತೇತಿ ಕಂಸಂ ಸಾ ಸಮಭಿಯಾಚಿತ ಯಾಚತಿ ಶ್ರೀಮಂತೋ ಮೇ ಹತಾ ಸಪ್ತ ಪುತ್ರ ಗರ್ಭಾ ತ್ವಯಾ ವಿಭೋ ದಾರಿಕೇಯಂ ಹತೈವೇಷಾ ಪಶ್ಯಸ್ವಂ ಯದಿ ಮನ್ಯಸೆ ದೃಷ್ಟ್ವಾ ಕಂಸಸ್ತು ತಾಂ ಕನ್ಯಾಂ ಆಕೃಷ್ಯ ತತ್ಮುದಾಯುತಃ ಹತೈವೈಷಾ ತದಾ ಕನ್ಯಾ ಜಾತೇತ್ಯುಕ್ತ್ವಾ ವೃಥಾಮತಿ ಸಾ ಗರ್ಭಶಯನೆ ಕ್ಲಿಷ್ಟಾ ಗರ್ಭಾಂಬು ಕ್ಲಿನ್ನ ಮೂರ್ಧಜಾ ಪುರತೋರ್ನ್ಯಸ್ತಾತ್ ಪೃಥಿವ್ಯಾಂ ಪೃಥಿವೀ ಸಮಾ ಸಾ ಸಚೈನಾಂ ಗೃಷ್ಟ ಪುರುಷಂ ಪುರುಷಃ ಸಮಾವಿಧ್ಯಾ ಅವಧೂಯತ ಉದ್ಯಚ್ಛನ್ನೇವ ಸಹಸಾ ಶಿಲಾಯಾಂ ಸಮಪೋಥಯತ್ ಸಾವಧೂತಾ ಶಿಲಾಪೃಷ್ಟೇ ಅನಿಷ್ಪಿಷ್ಟಾ ದಿವಮುತ್ಪತತ್ ಹಿತ್ವಾ ಗರ್ಭತನುಂ ಸಾತೋ ಸಹಸಾ ಮುಕ್ತಮೂರ್ಧಜಾ ಜಗಾಮಕಂ ಸಮಾದಿಶ್ಯ ದಿವ್ಯಸ್ತ್ರ ಗನುಲೇಪನ ಅಸ್ತ್ರ ಅಂತೂ ಅದ್ಯಾರಿ ತಪ್ಪಾಯ್ತು ದಿವ್ಯಸ್ತ್ರ ಗನುಲೇಪನ ವಸುದೇವ ಆ ಮಗುವನ್ನ ನಿಧಾನಕ್ಕೆ ಹಿಡಿದು ಬುಟ್ಟಿಯಲ್ಲಿ ಹಾಕಿ ಅಂದ್ರೆ ತಡ ಮಾಡಲಿಲ್ಲ. ತಕ್ಷಣದಲ್ಲೇ ಸೀದೆ ಯಶೋದೆಯ ಮನೆಯ ಕಡೆಗೆ ಹೊರಟ, ಪ್ರವೇಶ ಮಾಡಿದ. ಮಗುವಿನ ಮೇಲೆ ತುಂಬಾ ಅಪೇಕ್ಷೆ ಇತ್ತು, ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಬರಲಿಲ್ಲ. ಆದ್ರೆ ಭಗವಂತನೇ ಹೇಳಿದ ಮಾತು ನಂದಗೋಪಗೃಹಂನಯ ಅಂತ. ಅದಕ್ಕಾಗಿ ದೇವರ ಮಾತನ್ನ ಮೀರಬಾರದು ಅಂತ ಎಷ್ಟೇ ಒಳಗಿನಿಂದ ಮಗುವಿನ ಮೇಲಿನ ಪ್ರೀತಿ ಇದ್ದಾಗಲೂ ಯಶೋದೆಯ ಗರ್ಭದಲ್ಲಿ ತಿಳಿಯದಂತೆ, ಅವಳಿಗೆ ಇದ್ಯಾವುದು ಗೊತ್ತಿಲ್ಲ, ತಿಳಿಯದಂತೆ ಆ ಮಗುವನ್ನ ಅಲ್ಲಿ ಇಟ್ಟು ಅವಳಿಗೆ ತಿಳಿಯದಂತೆ ಅವಳು ಹೆತ್ತು ಮೂರ್ಛೆ ಬಿದ್ದು ಮಲಗಿದ ಸ್ಥಿತಿಯಲ್ಲಿದ್ದ ಅವಳ ಪಕ್ಕದಲ್ಲಿ ಮಲಗಿದ್ದ ದಾರಿಕೆಯನ್ನು, ಒಂದು ಹೆಣ್ಣು ಮಗುವನ್ನ ತಂದು ದೇವಕಿಯ ಶಯನದ ಜಾಗದಲ್ಲಿ ಇರಿಸಿದ. ಆಯಿತು, ಬದಲಾವಣೆ ಆಗಿ ಹೋಯಿತು ಗರ್ಭಗಳು. ವಸುದೇವ ಏನೋ ಕೃಷ್ಣ ಹೇಳಿದಂತೆ ಏನೂ ತೊಂದರೆ ಆಗದ ಹಾಗೆ ಬದಲಾವಣೆ ಅಂತೂ ಆಯಿತು. ಯೋಚನೆ ಮಾಡುತ್ತಿದ್ದ, ಇದು ಹೇಗಪ್ಪ ಪರಿಹಾರ ಮುಂದೆ? ಉಗ್ರಸೇನನ ಮಗನಿಗೆ ಸುದ್ದಿ ಹೋಯಿತು, ಕಂಸನಿಗೆ. ಆನಕದೊಂದಿಗೆ ಬಂದು ಹೇಳಿದ ಹೀಗೆ ಮಗು ಹುಟ್ಟಿದೆ ಅಂತ. ಹುಟ್ಟಿದ ತಕ್ಷಣ ಕೂಡಲೇ ಕಂಸನ ಸೇವಕರೆಲ್ಲರೂ ಕೂಡ ಓಡಿ ಓಡಿ ಕಂಸನಿಗೆ ಹೇಳಿ ಮಗು ಹುಟ್ಟಿದ ವಿಷಯವನ್ನು ತಿಳಿಸಿದಾಗ ಅವನು ಓಡಿ ಬಂದ ವಸುದೇವನ ಮನೆಯ ಬಾಗಿಲಿಗೆ. ಅಂದ್ರೆ ಇಲ್ಲಿ ಸ್ಪಷ್ಟ ಏನಿದೆ ಅಂದ್ರೆ, ಆಜಗಾಮ ಗೃಹದ್ವಾರಂ, ಸೇನೆಗೆ ಸೆರೆಗೆ ತಳ್ಳಿದ್ದಲ್ಲ, ಮನೆ ಹತ್ರನೇ ಅವರನ್ನ ಹೋಮ್ ಲಾಕ್ ಏನು ಹೌಸ್ ಅರೆಸ್ಟ್ ಮಾಡುವುದು ಅಂತ ಹೇಳ್ತಾರಲ್ಲ, ಅಷ್ಟೇ. ಅವರ ಮನೆಯಲ್ಲೇ ಅವರಿದ್ರು ಇಬ್ರು ಗಂಡ ಹೆಂಡತಿ. ಆದ್ರೆ ಹೊರಗಡೆ ಒಂದು ನುಸಿ ಹೋಗ್ಲಿಕ್ಕಿಲ್ಲ, ಒಳಗಡೆ ಒಂದು ನುಸಿ ಬರ್ಲಿಕ್ಕಿಲ್ಲ, ಇವರ ಪರ್ಮಿಷನ್ ಇಲ್ಲದೆ ಏನೂ ಆಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲಿ ಗೃಹಬಂಧನ ಹೊರತು, ಹೊರಗಿನ ಯಾವುದೋ ಒಂದು ದೂರದ ಕಾರಾಗೃಹದಲ್ಲಿ ಇರಿಸಿ ಅದು ಹೋಗ್ಲಿಕ್ಕೆ ಅರ್ಧ ಗಂಟೆ, ಬರ್ಲಿಕ್ಕೆ ಅರ್ಧ ಗಂಟೆ, ಆಗ ಸೈನಿಕರದ್ದು ಆರ್ಭಟ ಏನು ಇದನ್ನೆಲ್ಲ ಒಂದು ಅರ್ಧ ಗಂಟೆ ತೋರಿಸ್ಬೇಕಲ್ಲ, ಒಂದು ಎಪಿಸೋಡ್ ಆಗ್ಬೇಕಲ್ಲ. ಆದ್ರೆ ವಸುತಃ ಅವರದ್ದೇ ಗೃಹದ್ವಾರೇ ಮನೆಯ ಅವನೇ ಬಾಗಿಲಿಗೆ ಬಂದು, ವಸುದೇವಸ್ ಗೃಹದ್ವಾರ ಮಾಜಗಾಮ, ಬಂದು ಎಲ್ಲಿ ಮಗು? ಆಗ ಬಂದು ತಕ್ಷಣ ಪ್ರಶ್ನೆ, ಏನು ಹುಟ್ಟಿತು ಅಂತ. ಆಗ ಒಂದು ಮಗು, ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿದ ತಕ್ಷಣವೇ ಎಲ್ಲರ ಮೇಲೆ ಸಿಟ್ಟಿನಿಂದ ಬೈದ, ಎಲ್ಲರೂ ಬೆದರಿ ಅವನ ಮಾತು ಕೇಳಿ ಏನ್ ಮಾಡ್ತಾನಪ್ಪ, ನಮ್ಮ ತಲೆನೇ ಕಡದ ಆ ಮಗುವಿನ ಮೇಲಿನ ಕೋಪಕ್ಕೆ, ನಮ್ಮನ್ನ ಬಿಡ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿ ಕೂಗಿಕೊಂಡ್ರು ಹೆಣ್ಮಕ್ಳೆಲ್ಲ ಅವನು ಬರುವ ವೇಗಕ್ಕೆ ಹೆದರಿದ್ರು. ಆಗ ಧೈರ್ಯ ಮಾಡಿ ದೀನಳಾಗಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕಂಠದಲ್ಲಿ ಸದ್ದು ಹೊರಬರದ ಸ್ಥಿತಿಯಲ್ಲೇ ದೇವಕಿ ಅವನನ್ನ ಕೇಳಿಕೊಂಡು, ಹೆಣ್ಣು ಮಗು ಹುಟ್ಟಿದೆಯಪ್ಪ, ಬಿಟ್ಟು ಬಿಡು ಅಂತ. ಆದ್ರೆ ಎಷ್ಟು ತಾಯಿಯ ಕರುಳು ಕಿತ್ತು ಬರುವಂತಹ ಸ್ಥಿತಿಯಲ್ಲಿ ಅವಳು ಬೇಡಿಕೊಂಡ್ರೂ ಕೂಡ ಒಂದೇ ಒಂದು ಕ್ಷಣವೂ ಕರಗಲಿಲ್ಲ. ಅಷ್ಟೇ ಅಲ್ಲ, ಏನಾದ್ರೂ ಸರಿ ಅವಳು ಹೇಳ್ತಾಳೆ,
ನಿನಗೆ ಇದು ಯಾವುದೇ ರೀತಿಯಿಂದ ತೊಂದರೆ ಮಾಡಲಿಕ್ಕಿಲ್ಲ, ಇದು ಸತ್ತ ಹಾಗೇನೆ. ಒಂದ್ಸಲ ಯೋಚನೆ ಮಾಡು, ಹೆಣ್ಣಿದು ನಿನಗೆ ಯಾವ ತೊಂದರೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಇಷ್ಟು ಹೇಳಿದ ಮೇಲೂ ಸೀದಾ ಅದನ್ನು ನೋಡಿದ, ಗಹಗಹಿಸಿ ನಕ್ಕು, ಅದರ ಕಾಲು ಹಿಡಿದು ಎಳ್ಕೊಂಡ, ಹೇಳ್ಕೊಂಡು ಸಂತೋಷದಿಂದ ಹೊತ್ತು, ಹೇಗೂ ಸತ್ತೋಗಿದೆ ಅಂತ ಹೇಳ್ತಿದ್ಯಲ್ವಾ, ಹಾಗಿದ್ರೆ ಸತ್ತೋಗಿದೆ ಅಂತ ಅನ್ಕೋ ಅಂತಂದ. ಅದನ್ನು ತೆಗೆದು ಗರ್ಭ ಅದು ಹೇಗಿತ್ತು ಅನ್ನೋದಕ್ಕೆ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನೂ ಗರ್ಭದಿಂದ ಹೊರಗೆ ಬಂದು ತಲೆ ಕೂದಲು ಇನ್ನೂ ಒಣಗಿರಲಿಲ್ಲಂತೆ ಆ ಮಗುವಿನದ್ದು. ಕ್ಲಿನ್ನ ಮೂರ್ಧಜ, ಇನ್ನೂ ಒಣಗಿದ ಸ್ಥಿತಿಗೆ ಹೋಗದ, ಇನ್ನೂ ಹಸಿ ಹಸಿ ಇದ್ದ ತಲೆ ಇದ್ದ ಮಗುವಿನ ಪಾದವನ್ನು ಹಿಡಿದು ಅವನು ಕಂಸನ ಎದುರುಗಡೆ ಅದು ಹಿಡಿದು ನಿಂತಾಗ ಸಮಾವಿಧ್ಯಾವಧೂಯಚ ಉದ್ಧಚ್ಚನ್ನ ಎತ್ತಿದ, ಎತ್ ಮೇಲಕ್ಕೆ ಆಕಾಶಕ್ಕೆ ಎತ್ತಿ ಶಿಲೆಯ ಮೇಲೆ ಅದನ್ನ ಜೋರಾಗಿ ತಳ್ಳಿದ. ಆದರೆ ಆ ತಳ್ಳುವಷ್ಟರ ಹೊತ್ತಿನಲ್ಲಿ ಅದು ಇಲ್ಲಿ ಒಂದು ವಿಶೇಷ ಇದೆ, ಸಾವಧೂತ ಶಿಲಾಪೃಷ್ಠೆ ಅನಿಷ್ಪಿಷ್ಟ ದಿವ ಮುತ್ಪತತ್, ಅಲ್ಲಿ ಅವನ ಕೈಯಿಂದಲೇ ತಪ್ಪಿಸಿಕೊಂಡು ಎದೆಗೆ ಒದ್ದು ಹೋಯ್ತು ಅಂತಿದೆ. ಇದು ಅವಧೂತ ಅಂದ್ರೆ ಹೊಡೆಯಲ್ಪಟ್ಟು, ಸಾವಧೂತ ಶಿಲಾಪೃಷ್ಠೆ ಅಲ್ಲಿಂದಲೇ ಶಿಲಾಪೃಷ್ಠೆ ಸಾವಧೂತ ಅದೇ ಅನಿಷ್ಪಿಷ್ಟ ಅಂದ್ರೆ ಅವಳಿಗೆ ಪುಡಿ ಆಗ್ಲಿಲ್ಲ ಅಂತ, ತಾಗದೆ ಪುಡಿ ಆಗುವುದು ಅನ್ನೋ ಪ್ರಯೋಗವೇ ತಪ್ಪಲ್ಲ, ತಾಗಿದ್ರೆ ಮಾತ್ರ ಪುಡಿ ಆಗ್ಬೇಕು. ಅನಿಷ್ಪಿಷ್ಟ ಚೂರು ಪುಡಿ ಆಗದೆ ಹೊಡೆದ ಜಾಗದಿಂದ ನೆಗೆದು ಆಕಾಶಕ್ಕೆ ದಿವ ಮುತ್ಪತ ಹಿತ್ತು ಆ ಗರ್ಭತನನ್ ಸಾತು, ಆಗ್ಲೇ ಅವಳ ಆಕಾಶಕ್ಕೆ ಹಾರುವಾಗ ತಲೆ ಕೂದಲೆಲ್ಲ ಒಣಗಿ ಬಿಡಿಸಿದ ಕೂದಲಾಗಿ ಎತ್ತರದ ರೂಪವನ್ನು ತೊಟ್ಟು ಕಂಸನಿಗೆ ಆದೇಶ ಮಾಡ್ತಾಳೆ. ಹೇಗಿದ್ಯು ಅಂತಂದ್ರೆ ದಿವ್ಯಸ್ರಕ್ ಅನುಲೇಪನ, ಮೈಗೆ ಒಳ್ಳೆಯ ಹೂಗಳನ್ನು ಹಾಕಿದ ಚಂದನ ಅಗರುಗಳನ್ನೆಲ್ಲ ತುಂಬಿಸಿಕೊಂಡಂತಹ ಶರೀರದ ಒಳಗಿ ಆಕಾಶಕ್ಕೆ ಹಾರಿದ್ದಾಳೆ. ಹಾರ ಶೋಭಿತ ಸರ್ವಾಂಗಿ ಮುಕುಟೋಜ್ವಲ ಭೂಷಿತ ಕನ್ಯೇವ ಸಾಭವನ್ ನಿತ್ಯಂ ದಿವ್ಯಾ ದೇವೈರಭಿಷ್ಟುತ ನೀಲ ಪೀತಾಂಬರಧರ ಗಜ ಕುಂಭೋಪಮಸ್ತನಿ ರಥ ವಿಸ್ತೀರ್ಣ ಜಗನ ಚಂದ್ರವಕ್ತ್ರ ಚತುರ್ಭುಜ ವಿದ್ಯುತ್ ವಿಸ್ಪಷ್ಟ ವರ್ಣಾಭಾ ಬಾಲಾರ್ಕ ಸದೃಶೇಕ್ಷಣ ಪಯೋಧರ ಸ್ತನವತಿ ಸಂಧ್ಯೇವಂ ಸಪಯೋಧರ ಸಾವೈ ನಿಷಿಪ್ತಮಗ್ರಸ್ತಮೋಗ್ರಸ್ತೆ ಬಭೌ ಭೂತಗಣಾಕುಲೆ ನೃತ್ಯತಿ ಹಸತಿ ಚೈವ ವಿಪರೀತೇನ ಭಾಸ್ವತಿ ವಿಹಾಯಸಿ ಗತಾ ರೌದ್ರ ಪಪೌ ಪಾನಮನುತ್ತಮಂ ಜಹಾಸ ಚ ಮಹಾಹಾಸಂ ಕಂಸಂ ಚ ಋಷಿತಾಬ್ರವೀ ಕಂಸ ಕಂಸಾತ್ಮನಾಶಾಯ ಯದಹಂ ಘಾತಿತಾ ತ್ವಯಾ ಸಹಸಾ ಚ ಸಮುತ್ಕ್ಷಿಪ್ಯ ಶಿಲಾಯಾಮಭಿ ಅಭಿಪೋತಿತಾ ಕಾಲೋಹಂ ಕೃಷ್ಯಮಾಣಸ್ಯ ಶತ್ರುಣಾ ಪಾಠಯಿತ್ವಾ ಕರೆಯಿದ್ದೇಹಂ ಉಷ್ಣಂ ಪಾಸ್ಯಾಮಿ ಶೋಣಿತಂ ಏವಂ ಉಕ್ತ್ವಾ ವಚೋ ಘೋರಂ ಸಾಯತೇಷ್ಟೇನ ವರ್ತ್ಮನಾ ಕಂಸಾ ದೇವಾಲಯಂ ದೇವಿ ಸಗಣಾ ವಿಚಚಾರಃ ಸಾ ಕನ್ಯಾ ವವೃಧೆ ತತ್ರ ವೃಷ್ಣಿ ಸಂಘ ಸುಪೂಜಿತಾ ಪುತ್ರವತ್ ಪಾಲ್ಯಮಾನಾ ಸಾ ವಸುದೇವಾಜ್ಞಯಾ ತದಾ ವಿದ್ಧಿ ಚೈನಾಮಥೋತ್ಪನ್ನಾಂ ಅಂಶಾ ದೇವೀಂ ಪ್ರಜಾಪತೆ ಏಕಾನಂಶಾ ಯೋಗ ಕನ್ಯಾ ರಕ್ಷಾರ್ಥಂ ಕೇಶವಸ್ಯತು. ಹಾರದಿಂದ ಶೋಭಿತವಾದ ಚಂದದ ಮೈಯವಳಾಗಿ ತಲೆ ಮೇಲೆ ಅತ್ಯಂತ ಸುಂದರವಾದ ಕಿರೀಟ, ಆ ಕನ್ಯೆ ತಕ್ಷಣವೇ ದೇವತೆಗಳಿಂದ ಸ್ತುತಿಗೊಳಪಡುವ ದಿವ್ಯವಾದ ರೂಪವನ್ನು ತೊಟ್ಟು ಆಗಸದಲ್ಲಿ ನಿಂತಿದ್ದಾಳೆ. ಚಂದದ ಮೈಯ ನೀಲಿಯ ಪಟ್ಟೆಯನ್ನು ಸೀರೆಯನ್ನು ತೊಟ್ಟಿದ್ದಾಳೆ. ದೊಡ್ಡದಾದ ಅಂದರೆ ದೇಹದಲ್ಲಿ ಎಲ್ಲ ಲಕ್ಷಣಗಳು ಸರ್ವಾಂಗಗಳು ಕೂಡ ಹೇಗಿರಬೇಕು ಹಾಗೆ ಚಂದದಿಂದ ತುಂಬಿಕೊಂಡಿದೆ. ಮುಖವಂತೂ ಚಂದ್ರನಿಗೆ ಪ್ರತಿಯಾಗಿ ನಿಂತಂತಿತ್ತು. ನಾಲ್ಕು ತೋಳುಗಳಿವೆ, ಅಲ್ಲಿ ಎಂಟು ತೋಳುಗಳ ವರ್ಣನೆ ಇದೆ, ಇಲ್ಲಿ ನಾಲ್ಕು ತೋಳಿನ ವರ್ಣನೆ ಮಾಡುತ್ತಿದ್ದಾರೆ. ಮಿಂಚು ಬಂದು ಹೋದರೆ ಎಂಥ ಸ್ಪಷ್ಟವಾದ ಬೆಳಕಾಗಿ ಕಾಣ್ತಾಳೋ ಹಾಗೆ ಕಾಣಿಸ್ತಿದ್ದಾಳೆ. ಈಗ ತಾನೇ ಪುಟ್ಟಿದ ಸೂರ್ಯನಂತೆ ಸೂರ್ಯನಿಗೆ ಸಮವಾದ ಕಂಗಳ ಬೆಳಕು ಎತ್ತರದಲ್ಲಿ ಶೋಭಿಸ್ತಾ ಇದೆ. ಒಂದು ರೀತಿಯಲ್ಲಿ ಸಂಧ್ಯಾಕಾಲವೇ ಎದ್ದು ಬಂದಿದೆ ಅನ್ನುವ ಹಾಗೆ ಕಾಣ್ತಾಳೆ. ಆ ಹೊತ್ತಿಗೆ ನಿಜವಾಗಿ ರಾತ್ರಿಯೆಲ್ಲ ವ್ಯಾಪಿಸಿಕೊಂಡು ನಿಂತ ಕಾಲ ಅದು. ಆದರೆ ಅವಳಿರುವುದರಿಂದಾಗಿ ಬೆಳಕೇ ಎದ್ದು ಬಂದಂತೆ ಸುತ್ತ ಇದ್ದ ಅವಳ ಇನ್ನು ಪರಿವಾರದವರೆಲ್ಲ ಅಷ್ಟೊತ್ತಿಗೆ ಎದ್ದು ಕಾಣಿಸ್ತಾ ಇದ್ದಾರೆ. ಭೂತಗಣಗಳೆಲ್ಲ ರಾಶಿ ಬಿದ್ದಿವೆ. ಅವಳು ಆ ಗಣಗಳ ನಡುವೆ ಇವನ ಎದೆಯಲ್ಲಿ ಭಯವನ್ನು ಹುಟ್ಟಿಸುವುದಕ್ಕಾಗಿ ಜೋರಾಗಿ ಕುಣಿತಾ ಇದ್ದಾಳೆ, ಅಟ್ಟಹಾಸವನ್ನು ಮಾಡ್ತಾ ಇದ್ದಾಳೆ. ವಿಪರೀತವಾಗಿ ಅವನಿಗೆ ಏನು ಆಗ್ತಿದೆ ಅಂತ ಯೋಚನೆಗೆ ಬರಬರ್ತಾಳೆ. ಎಲ್ಲ ಕೆಟ್ಟು ಗೊಬ್ಬರ ಆಗ್ಬಿಡ್ಬೇಕು. ಆ ರೀತಿ ಅವನ ತಲೆಗೆ ಉತ್ತರ ಸಿಗದಷ್ಟು ಅವಳು ತನ್ನ ಅಟ್ಟಹಾಸವನ್ನು ತೋರಿಸ್ತಾಳೆ.
ಆಕಾಶದಲ್ಲಿ ಈ ಭೀಕರವಾದ ರೂಪವನ್ನು ತೋರುತ್ತಲೇ ಕೈಯಲ್ಲಿ ಹಿಡಿದಿದ್ದಂತಹ ಪಾತ್ರೆಯ ಸುರೆಯನ್ನ ಗಂಟಲಿಗೆ ಹಾಕಿಕೊಂಡು ಜೋರು ಜೋರಾದ ಕೋರೆ ಹಲ್ಲುಗಳನ್ನು ಬೀರಿದ ನಗೆಗಳಿಂದ ಕಂಸನ ಮೇಲೆ ಮತ್ತಷ್ಟು ಕೋಪದಿಂದ ತನ್ನ ಮಾತನ್ನ ಹೀಗೆ ಹೇಳ್ತಾಳೆ, ಏ ಕಂಸ, ನಿನ್ನನ್ನು ನೀನು ಕೊಂದುಕೊಳ್ಳುವುದಕ್ಕಾಗಿಯೇ ನನ್ನನ್ನು ನೀನು ಹೊಡೆದೆ, ನೀನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯದಹಂ ಘಾತಿತ, ನೀನು ಆತ್ಮನಾಶಾಯ ಘಾತಿತ, ನಿನ್ನನ್ನು ನೀನು ಕೊಲ್ಲುವುದಕ್ಕೋಸ್ಕರ ನನ್ನನ್ನು ಹೊಡೆದಿದ್ದಿ ನೀನು. ನಾನು ಕೂಡಲೇ ಸಹಸಾಚ ಸಮುತ್ಕ್ಷಿಪ್ಯ ಶಿಲಾಯಾಮ್ ಅಭಿಪೋಥಿತ, ನಾನು ಅಲ್ಲಿ ಪೆಟ್ಟು ತಿಂದಾಗಲೂ ಕೂಡ ಅಲ್ಲಿಂದ ಎದ್ದು ಬಂದದ್ದು ಇದೇ ರೀತಿ. ನೀನೇನೆಲ್ಲ ಪ್ರಯತ್ನ ಮಾಡ್ತೀಯೋ ಅದ್ಯಾವುದೂ ಕೂಡ ನಿನಗೆ ಮುಂದೆ ದಕ್ಕುವುದಿಲ್ಲ. ಅವನು ಅನೇಕ ರಾಕ್ಷಸರನ್ನು ಕಳಿಸ್ತಾನೆ, ಅದ್ಯಾವುದು ಅವನು ಅನ್ಕೊಂಡ ಹಾಗೆ ಕೆಲಸ ಮಾಡಲ್ಲ. ನಿನ್ನ ಕೊನೆಯ ಕಾಲವನ್ನು ತರುವಂತಹ ಶತ್ರು ನಿನ್ನನ್ನು ಹೀಗೆ ನೆಲಕ್ಕೆ ಬಡಿದು ಎದೆಯನ್ನು ಬಗಿದು ಸೀಳ್ತಾನೆ, ಆವಾಗ ಆ ಶೋಣಿತವನ್ನು ಕುಡಿಲಿಕ್ಕೆ ನಾನೇ ಅಲ್ಲಿ ಇರ್ತೇನೆ. ಹೀಗೆ ಹೇಳಿ ಘೋರವಾದ ಮಾತನ್ನು ಹೇಳಿ ತನಗೆ ಇಷ್ಟ ಬಂದ ದಾರಿಯಲ್ಲಿ ಆಕಾಶಕ್ಕೆ ನೆಗೆದು ತನ್ನ ಗಣಗಳ ಜೊತೆಗೆ, ದೇವತೆಗಳ ಸಮೂಹದ ಜೊತೆಗೆ, ಭೂತಗಣಗಳ ಜೊತೆಗೆ ಆಕಾಶಕ್ಕೆ ನೆಗೆದಳು. ನೆಗೆದ ಹೊತ್ತಿನಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಬೆಳೆದು ನಿಂತಲು. ವೃಷ್ಣಿ ಕುಲದವರೆಲ್ಲ ಆಕಾಶದಲ್ಲಿ ಬೆಳೆದು ನಿಂತು ಯಾರೆಲ್ಲ ಜ್ಞಾನಿಗಳಿದ್ರು ಅವರೆಲ್ಲ, ವಿಶೇಷವಾಗಿ ನಮ್ಮ ಕುಲವನ್ನು ಉಳಿಸಿದವಳು, ನಮ್ಮ ಕುಲಕ್ಕೆ ಬಲವನ್ನು ತಂದುಕೊಟ್ಟವಳು, ಕೃಷ್ಣನಂತಹ ಜೀವನನ್ನು ನಮಗೆ ಒದಗಿಸುವುದಕ್ಕೋಸ್ಕರ ಇಲ್ಲಿ ಬಂದವಳು ಅಂತ ಅನ್ನುವಂತೆ ಅವಳು ಕಾಣಿಸಿಕೊಂಡ್ಲು. ಪುತ್ರವತ್ ಪಾಲ್ಯಮಾನಾಸ, ಮುಂದೆ ಅದೇ ಮನೆಯಲ್ಲಿ ಮಗುವಿನಂತೆಯೇ, ಮತ್ತೆ ಗಂಡು ಮಗುವಿನಂತೆಯೇ ರಕ್ಷಣೆಗೋಸ್ಕರ ವಸುದೇವನ ಅಪೇಕ್ಷೆಯಂತೆ, ಕೋರಿಕೆಯಂತೆ ಅಲ್ಲೇ ಬೆಳೆದ್ಲು. ಅವಳನ್ನು ಮುಂದೆ ಸ್ವತಃ ದೇವಿಯ ಅಂಶವಾಗಿ, ಸ್ವತಃ ದುರ್ಗೆಯ ಅಂದರೆ ಲಕ್ಷ್ಮಿಯ ಅಂಶವಾಗಿ ಏಕಾನಂಶ ಅನ್ನುವ ಹೆಸರಿನಿಂದ ಈ ಯೋಗ ಕನ್ಯೆ ಕೇಶವನ ಮನೆಯಲ್ಲೇ ಬೆಳೆದು ನಿಂತಲು. ಇಲ್ಲಿ ಇವಳು ಅಂದರೆ ಕೆಲವರು ಏನು ತಿಳ್ಕೊಂಡು ಅಂದರೆ ಕೇಶವನ ರಕ್ಷಣೆಗೋಸ್ಕರ ಇವಳು ಬಂದಿದ್ದಾಳೆ. ಅದು ಒಂದು ಅರ್ಥದಲ್ಲಿ ದೇವರೇ ಹೇಳಿ ಹೋದದ್ದಾದ್ರಿಂದಾಗಿ ಅವನಿಗೆ ತಕ್ಷಣ ಅಂತೂ ಕೃಷ್ಣ ಕೈಗೆ ಸಿಗಲಿಲ್ಲ. ತಾಂ ವೈ ಸರ್ವೈ ಸರ್ವೇ ಸುಮನಸಃ ಪೂಜಯಂತಿ ಸ್ಮ ಯಾದವಾಃ ದೇವವದ್ ದಿವ್ಯ ವಪುಷ ಕೃಷ್ಣ ಸಂರಕ್ಷಿತೋ ಯಯ ತಸ್ಯಾಂಗತಾಯಾಂ ಕಂಸಸ್ತು ತಾಂ ಮೇನೆ ಮೃತ್ಯುಮಾತ್ಮನಃ ವಿವಿಂದೇ ದೇವಕೀಂ ಚೈವ ವ್ರೀಡಿತ ಸಮಭಾಷತ. ಕಂಸ ಉವಾಚ ಮೃತ್ಯೋಸ್ವಸಃಕೃತೋ ಯತ್ನಸ್ತವ ಗರ್ಭಾಮಯಾ ಹತಾ ಅನ್ಯ ಏವಾನ್ಯತೋ ದೇವಿ ಮಮ ಮೃತ್ಯುರುಪಸ್ಥಿತಃ ನೈರಾಶ್ಯೇನ ಕೃತೋ ಯತ್ನ ಸ್ವಜನೇ ಪ್ರಹೃತಂ ಮಯಾ ದೈವಂ ಪುರುಷಕಾರೇಣ ನ ಚಾತಿಕ್ರಾಂತವಾನಹಂ ತ್ಯಜ ಭರ್ಭಕೃತಾಂ ಚಿಂತಾಂ ಸಂತಾಪಂ ಪುತ್ರಜಂ ತ್ಯಜ ಹೇತು ಭೂತಸ್ತ್ವಹಂ ತೇಷಾಂ ಸತಿ ಕಾಲಧಿ ಪರ್ಯಯೇ ಕಾಲ ಏವ ನೃಣಾಂ ಶತ್ರು ಕಾಲಶ್ಚ ಪರಿಣಾಮಕ ಕಾಲೋ ನೈತಿ ಸರ್ವಂ ವೈ ಹೇತು ಭೂತಸ್ತು ಮದ್ವಿದ ಆಗಮಿಷ್ಯಂತಿ ವೈ ದೇವಿ ಯಥಾ ಭಾಗಮುಪದ್ರವಾ ಇದಂತು ಕಷ್ಟಂ ಯತ್ಯುಜ್ಯಂತು ಕೃತಾ ಕರ್ತಾಹಮಿತಿ ಮನ್ಯತೆ ಮಹಾಕರ್ಷಿ ಪುತ್ರಜಾಂ ಚಿಂತಾಂ ವಿಲಾಪಂ ಶೋಕಜಂ ತ್ಯಜ ಏವಂ ಪ್ರಾಯೋ ನೃಣಾಂ ಯೋನಿ ನಾಸ್ತಿ ಕಾಲಸ್ಯ ಸಂಸ್ಥಿತಿ ಏಷ ತೇ ಪಾದಯೋರ್ಮೂರ್ಧ್ನಾ ಪುತ್ರವತ್ತವ ದೇವಕಿ ಮದ್ಗತ ತ್ಯಜ್ಯತಾಂ ರೋಷೋ ಜಾನಾಮ್ಯಪಕೃತಂ ತ್ವಯಿ ಇತ್ಯುಕ್ತವಂತಂ ಕಂಸಂ ಸಾ ದೇವಕೀ ವಾಕ್ಯಮಬ್ರವೀತ್ ಸಾಶ್ರುಪೂರ್ಣಮುಖಾದೀನಾ ಭರ್ತಾರಮುಪವೀಕ್ಷತಿ ಉತ್ತಿಷ್ಟೋತ್ತಿಷ್ಟವತ್ಸೇತಿ ಕಂಸಂ ಮಾತೇವ ಜಲ್ಪತಿ ದೇವಕ್ಯುವಾಚ ಮಮಾಕೃತೋ ಹತಾ ಗರ್ಭಾ ಯೇ ತ್ವಯಾ ಕಾಮರೂಪಿಣ ಕಾರಣಂ ತ್ವಂ ಚ ತ್ವಂ ನ ವೈ ಪುತ್ರ ಕೃತಾಂತೋಪ್ಯತ್ರ ಕಾರಣಂ. ಯಾವ ದೇವಿಯನ್ನ ಒಳ್ಳೆಯ ಮನಸ್ಸುಳ್ಳ ದೇವತೆಗಳು ನಿರಂತರವಾಗಿ ಪೂಜಿಸುತ್ತಾರೋ, ಯಾದವರು ಗೌರವಿಸುತ್ತಾರೋ, ದೇವತೆಗಳ ಸಮೂಹದಲ್ಲಿ ಅತ್ಯಂತ ಎತ್ತರದವಳು ಅಂತ ದಿವ್ಯವಾದ ರೂಪವನ್ನು ತೊಟ್ಟವಳು ಅಂತ ಗೌರವಿಸ್ತಾಳೋ, ಅಂತಹ ಅವಳಿಂದಲೇನೆ ಕೃಷ್ಣ ನಮಗೆ ಸಂರಕ್ಷಣೆಗೆ ಒಳಗಾದ, ನಮಗೆ ಸಂರಕ್ಷಣೆಗೆ ಸಿಕ್ಕಿದ ಅಂತ ಭಾವಿಸಿದ್ರು. ಅವಳು ಹೋದ ನಂತರ ಕಂಸ ತನಗೆ ಮೃತ್ಯುವಾಗಿ ಇವಳೇ ಬಂದಿದ್ದಾಳೋ ಅನ್ನುವಷ್ಟು ಭಯಪಟ್ಟ. ಆಮೇಲೆ ಎಲ್ಲರೂ ಹೋದ ಮೇಲೆ, ಖಾಲಿಯಾದ ಮೇಲೆ ದೇವಕಿಯನ್ನು ಹೋಗಿ ಸ್ವಲ್ಪ ನಾಚಿಕೆಯಿಂದ ಮಾತನಾಡಿದ. ಮೃತ್ಯುವಿನ ತಂಗಿ ಅಲ್ಲ ಸ್ವಸಹ ಅಂತ ಸಂಬೋಧನೆ, ಏ ಸ್ವಸಹ, ನಾನು ಮೃತ್ಯುವಿನ ಬಗ್ಗೆ ಮಾಡಿದ ಪ್ರಯತ್ನ ಈ ಗರ್ಭಗಳ ನಾಶ, ಮೃತ್ಯುವಿನಿಂದ ಪಾರಾಗುವುದಕ್ಕೋಸ್ಕರ ನಾನು ನಿನ್ನ ಗರ್ಭಗಳನ್ನು ನಾಶ ಮಾಡಿದೆ. ಆದರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತಿಲ್ಲ, ಅನ್ಯಃ ಏವ ಅನ್ಯತೋ ದೇವಿ,
ಮಮ ಮೃತ್ಯು ಉಪಸ್ಥಿತ. ಯಾವುದರಿಂದಲೋ ತಪ್ಪಿಸ್ಲಿಕ್ಕೆ ಹೋದ್ರೆ ಇನ್ಯಾವುದರಿಂದಲೋ ಮೃತ್ಯುವೇ ನನ್ನ ಕಣ್ಣಿಗೆ ನನ್ನ ಮೈ ಮೇಲೆ ಹತ್ತಿ ಕೂತಿದೆ. ನಾನು ಸಾವನ್ನ ಹೇಗಾದ್ರೂ ಗೆಲ್ಲಬೇಕು ಅಂತ ನೈರಾಶ್ಯದಿಂದ ಈ ಪ್ರಯತ್ನವನ್ನ ಮಾಡಿ ನನ್ನವರನ್ನೇ ಹೊಡೆದೆ, ನನ್ನವರಿಗೇನೆ ಉಪದ್ರ ಮಾಡಿದೆ. ದೈವ ನಮ್ಮ ಪ್ರಯತ್ನಕ್ಕಿಂತ ಅತ್ಯಂತ ದೊಡ್ಡದು. ನನ್ನನ್ನು ಅತಿಕ್ರಮಿಸಿ ತನ್ನ ಕಾರ್ಯವನ್ನೇ ತೋರಿಸಿಬಿಟ್ಟಿತು. ನನ್ನ ಪ್ರಯತ್ನಕ್ಕೆ ಬೆಲೆ ಇಲ್ಲ ಅಂತಾಯ್ತು. ಅದರಿಂದಾಗಿ ಗರ್ಭದ ಕಳೆದುಕೊಳ್ಳುವಿಕೆಯ ಬಗ್ಗೆ ಚಿಂತಿಸದಿರು. ಮಕ್ಕಳನ್ನು ಕಳ್ಕೊಂಡಿದ್ದೇನೆ ಅನ್ನೋ ದುಃಖವನ್ನು ಬಿಟ್ಟು ಬಿಡು. ಎಲ್ಲವೂ ಸಕಾರಣವಾಗಿ ನಡೆದದ್ದು. ಯಾವುದೋ ಒಂದು ಮಹಾ ಉದ್ದೇಶದಿಂದ ನಾನು ಹೀಗೆ ಮಾಡಿದ್ದೇನೆ. ಕಾಲ ಎಲ್ಲವನ್ನು ನುಂಗಿಬಿಡುತ್ತದೆ. ಕಾಲದ ದುರವಸ್ಥೆಯಿಂದ ಹೀಗಾಯಿತು. ಯಾಕೆಂದರೆ ಕಾಲವೇ ಮನುಷ್ಯರಿಗೆ ದೊಡ್ಡ ಶತ್ರು. ಕಾಲವೇ ಮನುಷ್ಯನನ್ನು ಬದಲಾಯಿಸುತ್ತೆ. ಕಾಲದಿಂದಲೇ ಎಲ್ಲವೂ ಕೂಡ ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ. ಅದರಲ್ಲೂ ನನ್ನಂಥವರಿಗೆ ಕಾಲವೇ ಎಲ್ಲದಕ್ಕೂ ಕಾರಣ. ಅದರಿಂದಾಗಿ ನಾನು ಮಾಡಿದ್ದಲ್ಲ, ಕಾಲ ಮಾಡಿದ್ದು ಅಂತ ನಾವು ಬೈಕೊಳ್ತೇವೆ. ಹೇಗೆ ಎಲ್ಲ ಕಾಲ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ ಎಲ್ಲ ಬೈತೇವಲ್ಲ, ಅದೇ ಮಾತು ಕನಸನ್ನು ಆಡ್ತಾ ಇದ್ದಾನೆ. ಕಾಲ ಸರಿ ಇಲ್ಲ ಅಂತ ಅಂದ್ಬಿಡ್ತಾನೆ. ಮಧ್ವಿದಃ ಹೇತುಭೂತಃ, ನನ್ನಂಥವ್ರು ಇದಕ್ಕೊಂದು ಕೇವಲ ಕಾರಣ ಅಷ್ಟೇ. ನಾನು ಕೊಂದಿದ್ದಲ್ಲ, ಕಾಲವೇ ನನ್ನಿಂದ ಕೊಲ್ಲಿಸಿತು ಅಂತ ಹೇಳ್ತಾನೆ ವೇದಾಂತ. ಹೀಗಿಂಥವ್ರ ಕೈ ಸಿಕ್ಕಿದ್ರೆ ಇದು ಒಂದು ಸಮಸ್ಯೆ. ಹೀಗೆ ಈ ಜೀವನದಲ್ಲಿ ಉಪದ್ರವಗಳು ನಾವು ಬೇಡ ಅಂದರೂ ಹೀಗೆ ಬರ್ತಾ ಇರುತ್ತೆ. ಆಗಮಿಷ್ಯಂತಿ ವೈ ದೇವಿ ಯಥಾಭಾಗಂ, ನಮ್ಮ ಪಾಲಿನದ್ದೇನಿದೆಯೋ, ನಮ್ಮ ಕರ್ಮಕ್ಕೆ ಹೊರತಾದ ಬೇರೆ ಯಾವುದು ನಮ್ಮ ಹತ್ರ ಬರಲ್ಲ. ನಿನಗೆ ಮಕ್ಕಳನ್ನು ಕಳ್ಕೊಳ್ಳುವ ಯೋಗ ಇತ್ತು, ನಾನು ಅದಕ್ಕೆ ಗುರಿಯಾದೆ, ನಾನು ಅದಕ್ಕೊಂದು ನೆಪ ಆದೆ ಅಷ್ಟೇ. ನಾನು ಕೊಲ್ಲಬೇಕು ಅಂತ ಕೊಂದದ್ದಲ್ಲ. ಇದಂತೂ ಕಷ್ಟಂ ಯಜ್ಜಂತೂ ಕರ್ತಾಹಮಿತಿ ಬಂದಿದೆ. ನನಗೆ ಕೊಲ್ಲುವಾಗ ಏನಿತ್ತು ಅಂದರೆ ನಾನೇ ಈ ಮಕ್ಕಳನ್ನು ಕೊಲ್ತೇನೆ ಅಂತ ನನ್ನ ತಲೆಯಲ್ಲಿತ್ತು. ಆದರೆ ದೈವವೇ ಕೊಂದದ್ದು, ನಾನಲ್ಲ ತಾಯಿ ಅಂತ. ಅದರಿಂದಾಗಿ ಮಗುವಿನ ಸಾವಿನ ಕುರಿತಾದ ದುಃಖವನ್ನು ಬಿಡು, ಅಳುವನ್ನು ನಿಲ್ಲಿಸು. ಪ್ರಾಯ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಇದೇ ರೀತಿಯಾದ ಕಾರಣಗಳಿಂದ ಅನ್ಯಾಯ ಆಗ್ತಾ ಇದೆ. ಕಾಲ ಎಲ್ಲಿ ನಿಲ್ಲುತ್ತೆ, ಕಾಲ ಎಲ್ಲಿ ನಿಲ್ಲಿಸುತ್ತೆ, ಕಾಲ ಯಾರನ್ನು ಅಳಿಸುತ್ತೆ, ಕಾಲ ಯಾರನ್ನು ಉಳಿಸುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದರಿಂದಾಗಿ ನಾನೇ ನಿನಗೆ ಮಗು ಇದ್ದ ಹಾಗೆ, ಏಷತೆ ಪಾದಯೋರ್ಮೂರ್ಧ್ನ, ನನ್ನ ತಲೆ ಇದು ನಿನಗೆ ಬಿಟ್ಟಿದ್ದೇನೆ. ಪುತ್ರವತ್ತವದೇವಕ್ಕೆ, ನಾನು ನಿನಗೆ ಮಗು ಇದ್ದ ಹಾಗೆ. ಮದ್ಗತಃ ರೋಷಃ ತ್ಯಜ್ಯತ, ನಾನೇ ನಿನಗೆ ಮಗು ಅಂತ ಅನ್ಕೊಂಡ್ಬಿಡು. ಮಗುವಿನ ಮೇಲೆ ಯಾವುದಾದ್ರೂ ತಾಯಿ ಕೋಪ ಮಾಡ್ಕೊಳ್ತಾಳ? ಇಲ್ಲಲ್ಲ, ನನ್ನನ್ನು ಮಗು ಅಂತ ಅನಿಸಿ ಕ್ಷಮಿಸಿಬಿಡು. ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತು, ಅಪಕೃತ ಜಾನ, ನನ್ನ ತಪ್ಪಾಗಿದೆ, ನನ್ನಿಂದ ತುಂಬ ನಿನಗೆ ನೋವಾಗಿದೆ ಅಂತ ಗೊತ್ತು. ಹೀಗೆ ಹೇಳ್ತಾ ಇದ್ದಾಗ ಕಂಸನ ಮಾತಿಗೆ ದೇವಕಿ ಪ್ರತ್ಯುತ್ತರವನ್ನು ಕಣ್ಣೀರಿಡ್ತಾ ತನ್ನ ಗಂಡನಾದ ವಸುದೇವನ ಮುಖವನ್ನು ನೋಡ್ತಾ, ಎಷ್ಟು ಕರುಣೆ ನೋಡಿ, ಉತ್ತಿಷ್ಟೋತ್ತಿಷ್ಟ ವತ್ಸ ವತ್ಸೇತಿ, ಮಗು ಎದ್ದೇಳು. ಯಾರಿಗಾಗತ್ತೆ ರೀ ಹೀಗೆ? ಏಳು ಮಕ್ಕಳನ್ನು ಯಾರ ಕೈಯಿಂದ ಕಳೆದುಕೊಂಡಿದ್ದಾಳೋ ಅದರಲ್ಲಿ ಒಂದು ಬಿಡಿ, ಆರಂತೂ ತನ್ನ ಕಣ್ಣ ಮುಂದೆ ಹೊಡೆದುಕೊಂಡಿದ್ದಾರೆ. ಎಂಟನೇದೊಂದು ಹೀಗೆ ಹೊಡೆದುಕೊಂಡಾಗ ಅದು ಹೊರಟು ಹೋಗ್ಬಿಟ್ಟಿದೆ. ಆದರೆ ಅದು ಹೊರಟು ಹೋಗಿಲ್ಲ, ಆಮೇಲೆ ಅಲ್ಲಿ ಬರುತ್ತೆ. ಆದರೆ ಈಗಂತ ಅವಳಿಗೆ ಗೊತ್ತಿಲ್ಲ ಅದು. ಅಂತಹ ಸ್ಥಿತಿಯಲ್ಲೂ ಕೂಡ ಉತ್ತಿಷ್ಟೋತ್ತಿಷ್ಟ ವತ್ಸ, ಹೇ ಕಂಸ ಅಂತ ಮಾತೇವ ಜಲ್ಪತಿ. ತಾಯಿಯೇ ನಿಜವಾಗಿ ಕಂಸನನ್ನು ಹೆತ್ತಿದ್ರೆ ಯಾವ ಪ್ರೀತಿ ತೋರಿಸ್ತಾಳೋ ಅಷ್ಟು ಪ್ರೀತಿಯಿಂದ ಹೇಳ್ತಾಳೆ ದೇವಕಿ. ಹೇಳ್ತಾಳೆ, ಮಮಾಗ್ರತೋ ಹತಾಗರ್ಭ ಏತ್ವಯ ಕಾಮರೂಪಿಣ, ನಾನು ಯಾವ ಗರ್ಭವನ್ನು ನಿನ್ನಿಂದ ಕಳ್ಕೊಂಡಿದ್ದೇನೋ ಇದಕ್ಕೆಲ್ಲ ಕೃತಾಂತನೇ ಕಾರಣ. ಯಮನೇ ಇದಕ್ಕೆ ಕಾರಣ ಹೊರತು ನೀನಲ್ಲ. ಕಾರಣಂ ತ್ವಂ ನೈವ ಪುತ್. ಅವಳು ನಿಜವಾದ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ, ಅವಳಿಗೆ ನಿಜವಾಗ್ಲೂ ಗೊತ್ತಿದೆ. ಇವನೊಂದು ನೆಪ ಅಷ್ಟೇ ಹೊರತು ಅಂತಕನೇ ಇದಕ್ಕೆ ನಿಜವಾದ ಕಾರಣ ಅಂತ ಅವಳು ಯಾರ್ಯಾರ ಬಾಯಲ್ಲಿ ಹೇಗೆ ಹೇಗೆ ವೇದಾಂತ ಸೇರುತ್ತೋ ಎಲ್ರಿಗೂ ಒಂದೇ ಥರ ಕೇಳಿಸೋದು, ಒಂದೇ ಥರ, ಅದರ ಭಾವ ಬೇರೆ ಬೇರೆ ಇರುತ್ತಷ್ಟೆ. ಗರ್ಭಕರ್ತನ ಮೇ ತನ್ಮೇ ಸಹನೀಯಂ ತ್ವಯಾ ಕೃತಂ ಪಾದಯೋ ಪತತಾ ಮೂರ್ಧ ಪಂಚಕರ್ಮ ಕರ್ಮ ಜುಗುಪ್ಸತ ಗರ್ಭಚ ಬಾಲ್ಯೇಪಿ ನ ನಿವರ್ತತೆ ಯುವಾಪಿ ಮೃತ್ಯೋರ್ವಶಕಃ ಕಾಲಪಕ್ವಮಿದಂ ಸರ್ವಂ ಹೇತುಭೂತಸ್ತು ಮದ್ವಿದ ತ್ವದ್ವಿಧ ಅಜಾತೆ ದರ್ಶನಂ ನಾಸ್ತಿ ಯಥಾ ವಾಯುಸ್ತಥೈವ ಚ ಜಾತೆ ಜಾತೋಪ್ಯಜಾತತಾಂ ಯಾತಿ ವಿಧಾತ್ರ ಯತ್ರ ನೀಯತೆ ತದ್ಗಚ್ಛ ಪುತ್ರ ಮಾತೇ ಭೂನ್ ಮದ್ಗತಂ ಮೃತ್ಯು ಕಾರಣಂ ಮೃತ್ಯುನಾ ಪ್ರಹೃತೆ ಪೂರ್ವಂ ಶೋಷೋ ಶೇಷೋ ಹೇತು ಪ್ರವರ್ತತೆ ವಿಧಿನಾ ಪೂರ್ವದೃಷ್ಟೇನ ರಾಜ ಪ್ರಜಾಸರ್ಗೇಣ ತತ್ವತ ಮಾತ್ರ ಪಿತ್ರೋಸ್ತು ಕಾರ್ಯೇಣ ಜನ್ಮತ ಸ್ತೂಪ ಪದ್ಯತೆ ನಿಶಮ್ಯ ದೇವಕಿ ವಾಕ್ಯಂ ಸಕಂಸಸ್ವಂ ನಿವೇಶನಂ ಪ್ರವಿವೇಶ ಸಂವೃದ್ಧೋ ದಹ್ಯಮಾನೇನ ಚೇತಸ ಕೃತ್ಯೇ ಪ್ರತಿಹತೆ ದೀನೇ ದೀನೋ ಮಜಗಾಮ ವಿಮನಾಭೃಶಂ. ಇತಿ ಶ್ರೀಮನ್ ಮಹಾಭಾರತೇ ಖಿಲವಾಗಿ ಹರಿವಂಶೇ ವಿಷ್ಣು ಪರ್ವಣೆ ಕೃಷ್ಣ ಜನ್ಮನಿ ಚತುರ್ಥೋಧ್ಯಾಯಃ.
ಗರ್ಭಕರ್ತನವಾದ ಕೆಲಸ ಏನಾಗಿದೆ ಅದು ಸಹನೀಯ, ನೀನು ಮಾಡಿದ್ದನ್ನು ನಾನು ಸಹಿಸಿಕೊಳ್ಳೇಬೇಕು. ನೀನು ಕೂಡ ತಲೆ ತಗ್ಗಿಸಿ ಪಾದದಲ್ಲಿ ಮುಟ್ಟಿಸಿ ಈ ಕರ್ಮ ತಪ್ಪಾಯಿತು ಅಂತ ಜುಗುಪ್ಸೆಯಿಂದ ಏನು ಹೇಳಿದಿ ಆಗಲೇ ನನಗೆ ಇದು ಮೂಲ ಏನು ಅಂತ ನನ್ನ ತಲೆಯಲ್ಲಿ ಬಂತು. ಗರ್ಭದಲ್ಲಿ ಮಗು ಇದ್ದಾಗಲೇ ಮೃತ್ಯು ಅದನ್ನು ಆವರಿಸಿಕೊಂಡಿತ್ತು, ಆದ್ರಿಂದಾಗಿ ಆ ಹೋದ ಮಗು ಮತ್ತೆ ವಾಪಸ್ ಬರುವುದಿಲ್ಲ. ನಾನು ಹತ್ತು ನಿನ್ನ ಮೇಲೆ ಕೋಪ ಮಾಡಿಕೊಂಡು ಆ ಮಗುವೇನು ವಾಪಸ್ ಬರುತ್ತಾ? ಅದು ಎಷ್ಟೇ ದೊಡ್ಡವನಾದ್ಮೇಲೂ ಒಂದು ದಿವಸ ಮೃತ್ಯುವಿನ ವಶವಾಗಿದ್ರೆ ಆಗ ಸಾಯ್ತಿತ್ತು, ಈಗಲೇ ಸತ್ತಿದೆ. ಅದು ಒಂದು ವೃದ್ಧಾಪ್ಯಕ್ಕೆ ಬರಲಿ, ಯುವಕನಾಗಿರಲಿ, ಕುಮಾರನಾಗಿರಲಿ, ಸಾವು ಆ ಕಾಲದ ಅದಕ್ಕೆ ನಿಶ್ಚಿತವಾಗಿದ್ದರೆ ಅದು ಸತ್ತೇ ಸಾಯ್ತಿತ್ತು. ಅದರಿಂದಾಗಿ ಕಾಲಪಕ್ವವಾಗಿ ನೀನೊಂದು ಹೇತುವಾಗಿ ಈ ಮಗು ಸಾಯುವುದಕ್ಕೆ ಕಾರಣವಾಯಿತು ಹೊರತು ಮಗುವಿನ ಕಾಲಪಕ್ವವಾಗಿತ್ತು ಸಾವಿನದ್ದು. ನೀನು ಅದಕ್ಕೆ ಎದುರುಗಡೆ ಒಂದು ಹೇತುವಾಗಿ ಕಾರಣವಾಗಿ ಬಂದೆ. ಅದು ಹುಟ್ಟದೇ ಇದ್ರೆ ಇದೇ ರೀತಿ ಇರ್ತಿದ್ದೆ ನಾನು, ಈ ಹುಟ್ಟಿಯೂ ಅದರಂತೆ ಇದ್ದೇನೆ. ಗಾಳಿ ಬಂದರೂ ಒಂದೇ ಹೋದ್ರೂ ಒಂದೇ, ಕಣ್ಣಿಗೆ ಕಾಣಲ್ಲ. ಹಾಗೆ ಈ ಮಕ್ಕಳು ಬಂದು ಹೋದು ಗಾಳಿಯ ಹಾಗೆ ಅಂತ ಎಷ್ಟು ಚಂದ ಉದಾಹರಣೆ ನೋಡಿ. ಯಥಾವಾಯುಸ್ ತಥೈವಚ, ಗಾಳಿ ಬಂದು ಹೋದ ಹಾಗೆ ಮಕ್ಕಳು ಹುಟ್ಟಿದ್ರು ಅದು ಬಂದರೂ ಅದರಿಂದ ಏನು ವಿಶೇಷ ಲಾಭ ಇಲ್ಲ. ಜಾತೋಪಿ ಅಜಾತ ತಾಮ್ಯಾತಿ, ಹೀಗೆ ಎಲ್ಲರೂ ಜಗತ್ತಿನಲ್ಲಿ ಹುಟ್ಟಿದ್ರು ಅವ್ರು ಹುಟ್ಟದವರ ಹಾಗೇನೆ, ಹುಟ್ಟಿ ಏನು ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ, ವ್ಯರ್ಥ ಅಲ್ವಾ? ಹಾಗೆ ವಿಧಾತ್ರ ಯತ್ರ ನೀಯತೆ, ವಿಧಿ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿ ತನಕ ಆ ಪ್ರಯಾಣ, ಅದನಿಗೆ ಹೋಗು ಮಗು, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನನ್ನಿಂದಾಗಿ ನಿನ್ನ ಮಕ್ಕಳೆಲ್ಲ ಸತ್ತು ಅಂತ ನೀನು ಬೇಜಾರು ಮಾಡ್ಕೊಂಡು ಕೂಡಬೇಡ, ಹೊರಡು ನೀನು. ಮೃತ್ಯುವೇ ನೇರವಾಗಿ ಹೊಡೆದಾಗ ಉಳಿದದ್ದೆಲ್ಲವೂ ಕೂಡ ಎದುರುಗಡೆ ಕಂಡದ್ದು ಕಾರಣ ಅಂತ ನಮ್ಮ ಮುಂದೆ ಕಾಣುತ್ತೆ. ಮೃತ್ಯು ಹೊಡೆದದ್ದೇ ಕಾಣುವುದಿಲ್ಲ, ವಿಧಿ ಆಡಿದ್ದೇ ಗೊತ್ತಾಗುವುದಿಲ್ಲ. ವಿಧಿ ಹೀಗೇನೆ ಅನೇಕ ಸೃಷ್ಟಿಗಳನ್ನು ಈ ಹಿಂದಿನಿಂದ ಮಾಡ್ತಾ ಬಂದಿದೆ, ಅದಕ್ಕೆ ಮುಕ್ತಾಯ ಆದಾಗ ಅದು ಕರ್ಕೊಂಡು ಹೋಗ್ತಾ ಇದೆ. ಪ್ರಜಾಸರ್ಗ ಪ್ರಜಾನಷ್ಟ ಅನ್ನೋದು ಅದರ ಸಹಜ ಸ್ವಭಾವ. ನಾವೆಲ್ಲ ತಂದೆ ತಾಯಿಗಳು ಅಂತನ್ನುವ ನೆಪವಾಗಿ ಈ ಹುಟ್ಟುವಿಕೆಗೆ ಕಾರಣರಾಗ್ತೇವೆ. ಈಗ ಕಾಣಿಸಿಕೊಳ್ಳುವುದಕ್ಕೆ ತಂದೆ ತಾಯಿಗಳಿಗೆ ನಾವಿದ್ವಿ, ಹಾಗಾಗಿ ನಮ್ಮ ಸಂಬಂಧ ಇರುವುದರಿಂದ ನಾವು ಅದರ ಬಗ್ಗೆ ಇಷ್ಟು ವ್ಯಥೆ ಪಡ್ತೇವೆ. ವೈಶಂಪಾಯನರು ಹೇಳ್ತಾರೆ, ಹೀಗೆ ದೇವಕಿಯ ಮಾತನ್ನು ಕಂಸ ಕೇಳಿಸಿಕೊಂಡು ತನ್ನ ಮನೆಯತ್ತ ಹೆಜ್ಜೆ ಇಟ್ಟ. ತನ್ನ ಮನೆಯೊಳಗೆ ಪ್ರವೇಶ ಮಾಡಿದ್ರೂ ಕೂಡ ದೇವಕಿ ಅಷ್ಟೆಲ್ಲ ಸಮಾಧಾನ ಹೇಳಿ ನಾನು ಕೋಪ ಮಾಡಿಕೊಳ್ಳಿಲ್ಲ ಅಂದರೂ ಒಳಗಿನಿಂದ ಅವನು ಮಾತ್ರ ಕುದಿಯುತ್ತಾ ಇದ್ದ. ದಕ್ಷ್ಯಮಾನೇನ ಚೇತಸ, ಅಯ್ಯೋ ಸಾವಿಗೆ ಹೆದರಿ ಇಷ್ಟೆಲ್ಲ ಮಾಡಿಬಿಟ್ಟೆ ಅಂತಲೂ ಎಷ್ಟು ಕಣ್ಣೀರು ಹಾಕಿದ ಮೊಸಳೆ. ಒಳಗಿನಿಂದ ದಕ್ಷ್ಯಮಾನೇನ ಚೇತಸ ಕೃತ್ಯೇ ಪ್ರತಿಹತೆ ದೀನ ಜಗಾಮ ವಿಮನಾ ಭೃಷಂ, ಇದಕ್ಕೇನಾದರೂ ಇಷ್ಟು ಪ್ರತೀಕಾರದ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ನನ್ನ ಕೈಗೆ ಅದು ಮೃತ್ಯುವನ್ನು ನಾಶಪಡಿಸುವುದಾಗಲಿಲ್ಲಲ್ವ. ಅದಕ್ಕೋಸ್ಕರ ಒಳಗಿನಿಂದಲೇ ನಿರಂತರವಾಗಿ ಅದನ್ನು ಯೋಚಿಸ್ತಾ ತನ್ನ ದಿನವನ್ನು ಕಳೀಲಿಕ್ಕೆ ಶುರು ಮಾಡಿದ ಅನ್ನುವಲ್ಲಿಗೆ ನಾಲ್ಕನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. ಮುಂದೆ ವಸುದೇವ ನಂದನ ಮಾತುಕತೆ ಇದೆ, ಏನೇನಾಗಬೇಕು ಅಂತ ನಂದನಿಗೆ ಕೆಲವೆಲ್ಲ ಉಪದೇಶ ಅಂದರೆ ಆದೇಶ ಕೊಡ್ತಾನೆ. ಅವನು ಹಸುವಿನ ವ್ಯವಹಾರದಲ್ಲಿ ಇರ್ತಾನೆ. ವಸುದೇವನಿಗೂ ಅಷ್ಟೇ ಕೆಲಸ ಇದ್ದಿದ್ದು, ಅವನೇನು ರಾಜಕಾರಣ ಮಾಡ್ತಿರ್ಲಿಲ್ಲ. ಅವನಿಗೆ ಯಾಕೆ ದೇವಕಿಯನ್ನು ಕೊಟ್ಟದ್ದು ಅಂದರೆ ಅವನು ಓನರ್, ಹಸುವಿನ ವ್ಯವಸ್ಥಾಪಕ, ನೋಡ್ಕೊಳ್ಳೋನು ಇವನು, ಓನರ್ ಇನ್ನೊಬ್ಬ. ಈ ಕೆಲವೊಮ್ಮೆ ಆನೆ ಸಾಕ್ತಿರ್ತಾರೆ, ಅವ್ರು ನೋಡ್ಕೊಳ್ಳೋರು ಅಷ್ಟೇ, ಸಾಕೋನು ಇನ್ನೊಬ್ಬ ಯಾರು ಇರ್ತಾನೆ. ಆ ಕಾರಣದಿಂದ ಈ ಕಡೆಯಿಂದ ಯಾದವರನ್ನು ನಾನು ವಿರೋಧಿಸ್ತಾ ಇಲ್ಲ ಅಂತ ತೋರಿಸ್ಬೇಕಿತ್ತು ಜನರಿಗೆ, ಆದರೆ ಅವ್ರು ಯಾರನ್ನೂ ಅಧಿಕಾರದಲ್ಲಿ ಉಳಿಸಬಾರ್ದಿತ್ತು. ಆ ಕಾರಣಕ್ಕೋಸ್ಕರ ವಸುದೇವನಿಗೆ ಕೊಟ್ಟು ತನ್ನ ತಂಗಿಯನ್ನು ಕೊಟ್ಟು ಒಂದು ರೋಡ್ ಶೋ ಮಾಡಿದ. ಆದರೆ ಆ ರೋಡ್ ಶೋವೇ ಅವನಿಗೆ ಅವನು ಶೋ ಆಫ್ ಎಲ್ಲ ತೋರಿಸಿಬಿಡುತ್ತದೆ, ಏನಾಗ್ತಿದೆ ಅನ್ಯಾಯ ಅಂತ. ಹಾಗೆ ಮುಂದೆ ಅವನ ಕಥೆ ಬೆಳೆಯುತ್ತೆ. ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.